శ్రీగురుభ్యో నమః హరి ఓం హయగ్రీవం చిదానంద విగ్రహం తదనుగ్రహం దశగ్రీవచ్చిదం శాపాన్మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్ర వందితం స్వాంతస్థానంతశయ్యాయ పూర్ణ జ్ఞాన రసారణసే ఉత్తుంగవాక్తరంగాయ మధ్వదుగ్ధార్థయే నమః. గురుమతుల గుణజ్ఞం సద్గుణేకాదివాసం శమతమపరినిష్టం సత్వనిష్టం వరిష్టం సకల సుజన శిష్టం నిత్య నిర్ధూత కష్టం అయముఖ పద నిష్టం మాం భజంతు ప్రపన్నా. పూజ్యాయ రాఘవేంద్రాయ సత్వధర్మరతాయ చ భజతాం కల్పవృక్షాయ నమతాం కామధేనవే నీలాకరార్చితానంత లీలా గోపాల పాలితాన్ విద్యాపయోనిధీన్ వందే బ్రహ్మ విద్యా గురున్ మమ. బ్రహ్మచర్య హరిప్రీతి సువిద్యా వాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజ పదద్వంద్వ వారిజాసప్త మానసాన్ విశ్వప్రియ గురున్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా శవతో బింబ సన్నిధౌ చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధి సంపత్ప్రదాయకం విజ్ఞాన విమలం శాంతం విజయాఖ్య గురుం భజే. శ్రీగురుభ్యో నమః హరిః ఓం. ఓం జన్మాద్యస్యతోన్వయాదితరతశ్చార్థేష్వభిన్నస్వరాట్ తేనే బ్రహ్మరదాయాదికవయే ముహ్యంతియం సూరయః తేజోవారిమృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీగురుభ్యో నమః హరిః ఓం. స్వయంభూ మనగళ ಇನ್ನೊಬ್ಬ ಮಗನಾಗಿರತಕ್ಕಂಥ ಪ್ರಿಯವ್ರತರಾಜ, ಆ ಪ್ರಿಯವ್ರತರಾಜನ ಚರಿತ್ರೆಯನ್ನ ತಿಳಿಸಿ ಅಂತ ಹೇಳಿದರು. ಪ್ರಿಯವ್ರತರಾಜರ ಚರಿತ್ರೆ ನಮಗೆ ಅತ್ಯಂತ ಬೇಕಾದ ವಿಷಯಗಳನ್ನ ಸ್ಪಷ್ಟವಾಗಿ ತಿಳಿಸಿಕೊಡುವ ಚರಿತ್ರೆ. ಅಲ್ಲಿ ಹೇಳುತ್ತಾರೆ, ಪ್ರಿಯವ್ರತರಾಜ ನಾರದರ ಚರಣಸೇವ, ನಾರದಸ್ಯ ಚರಣಸೇವೆಯ ಅಂಜಸಾ ಅವಗತ ಪರಮಾರ್ಥ ಸತ್ತತ್ವ, ಏನು ತಿಳಿಯಬೇಕೋ ಶಾಸ್ತ್ರದ್ದು ಚೆನ್ನಾಗಿ ತಿಳಿದರಂತೆ, ಏನು ತಿಳಿಯಬೇಕೋ ತಿಳಿದು ಅದನ್ನೇ ಮಾಡಿದರು. ಏನು ಮಾಡಿದರು? ಅದಕ್ಕೆ ಹೇಳುತ್ತಾರೆ, ವಾಸುದೇವೇ ಭಗವತಿ ಸಮಾವೇಶದ ಸಕಲ ಕಾರಕ ಕ್ರಿಯಾಕಲಾಪ, ತಮ್ಮ ಹೃದಯದಲ್ಲಿರುವ ಭಗವಂತನಲ್ಲಿ ಏನು ಇಂದ್ರಿಯಗಳಿಂದ ಸಕಲ ವ್ಯಾಪಾರ ನಡೆಯುತ್ತೆ ಆ ವ್ಯಾಪಾರವೆಲ್ಲವನ್ನು ಭಗವಂತನಲ್ಲೇ ಸಮಾವೇಶನ ಅಂದರೆ ಸರ್ವ ಕರ್ಮ ಸಮರ್ಪಣ ಕ್ಷಣ ಕ್ಷಣಕ್ಕೂ ಭಗವಂತನಲ್ಲಿ ಮಾಡುತ್ತಿದ್ದರು. ನೀನು ನನ್ನ ಇಂದ್ರಿಯಗಳಲ್ಲಿ ನಿಂತು ಪ್ರೇರಣೆ ಮಾಡಿ ನೀನೇ ಮಾಡಿ ಮಾಡಿಸಿದ್ದು ನಿನಗರ್ಪಿತ ಅಂತ ನಾವು ಒಮ್ಮೆ ಹೇಳುತ್ತೇವೆ. ಅರಣ್ಯಕಾಚಾರ್ಯ ಹೇಳುತ್ತಾರೆ, ಕದಾಚಿದರ್ಪಣಂ ಸಮರ್ಪಣಮೇವ, ಒಮ್ಮೆ ಅರ್ಪಣೆ ಮಾಡಿದ್ರೆ ಸಮರ್ಪಣ ಅಂತ, ಕರ್ಮ ಸಮರ್ಪಣ ಅಂತ, ಉಪಾಸನ ಅಂತ ಯಾವಾಗುತ್ತೆ, ಕ್ಷಣ ಕ್ಷಣಕ್ಕೂ ಅವನಿಗೆ ಆ ಕರ್ಮ ಸಮರ್ಪಣೆ ಮಾಡೋದು ಉಪಾಸನ ಅಂದ್ರು. ಅಂಥ ಉಪಾಸನೆಯಲ್ಲಿ ತೊಡಗಿದ್ದಾರೆ. ಆದರೆ ತಂದೆ ಕರೆದರು, ನೀನು ಕ್ಷತ್ರಿಯನಾಗಿದ್ದೀಯ, ಒಳ್ಳೆಯ ಯೋಗ್ಯನಾಗಿದ್ದೀಯ, ರಾಜ್ಯಕ್ಕೆ ಬಾ, ಬರಲ್ಲ, ಸಂಸಾರದಲ್ಲಿ ಬಿದ್ದರೆ ಮತ್ತು ತಿರುಗಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ, ನಾನು ರಾಜ್ಯಕ್ಕೆ ಬರಲ್ಲ ಅಂತ ಹೇಳಿದ. ಅದಕ್ಕೆ ಬ್ರಹ್ಮದೇವರೇ ಅವರ ಹತ್ರ ಬರ್ತಾ ಇದ್ದಾರೆ. ಇಷ್ಟರವರೆಗೂ ಚರಿತ್ರೆಯಲ್ಲಿ ಬ್ರಹ್ಮದೇವರೇ ಸಾಕ್ಷಾತ್ತಾಗಿ ಬಂದು ಉಪದೇಶ ಕೊಟ್ಟದ್ದು ಅಂತಿಲ್ಲ, ಅವರೊಬ್ಬರಿಗೆ ಬರ್ತಾ ಇದ್ದಾರೆ. ನಾರದರನ್ನು ಕರ್ಕೊಂಡು ಬರ್ತಾ ಇದ್ದಾರೆ, ಕರ್ಕೊಂಡು ಬಂದು ಹೇಳ್ತಾ ಇದ್ದಾರೆ, ಹೇ ಪ್ರಿಯವ್ರತ, ಒಂದು ಮಾತು ನೀನು ಕೇಳು, ನೀನು ಅಲ್ಲ, ರುದ್ರದೇವರೂ ಅಲ್ಲ, ನಿನ್ನ ಗುರುಗಳಾದ ನಾರದರೂ ಅಲ್ಲ, ನಾನು, ಎಲ್ಲರೂ ಕೂಡ
ಯಾರ ಮಾತಿಗೆ ವಶರಾಗಿದ್ದೇವೋ ಶ್ರೀಹರಿ ಅವನ ಆಜ್ಞೆಯನ್ನು ಎಲ್ಲರೂ ಪಾಲಿಸಬೇಕು. ದೊಡ್ಡ ಮಾತನ್ನು ಹೇಳುತ್ತಾರೆ ದೇವರು. ನಮಗೆ ಯಾವುದನ್ನ ಮಾಡಬೇಕು ಅಂತ ವಿಧಾನ ಮಾಡಿದ್ದಾನೋ ಅದನ್ನು ಬಿಟ್ಟು ಸಾವಿರ ಸಾಧನೆಗಳೇ ಮಾಡಿದರೂ ಭಗವಂತ ಮೆಚ್ಚಲ್ಲ. ಹೌದಾ? ಅದಕ್ಕೆ ಹೇಳುತ್ತಾ ಇದ್ದಾರೆ ನಮಗೆ ಹೇಗೆ ಗೊತ್ತಾಗುತ್ತೆ, ನಮಗೆ ಯಾವ ಸಾಧನೆ ಕೊಟ್ಟಿದ್ದಾನೆ ಎಂಬುದು ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಹೇಳಿದ್ರು ಯಾವ ವರ್ಣ ಯಾವ ಆಶ್ರಮದಲ್ಲಿ ಭಗವಂತ ಹುಟ್ಟಿಸಿದ್ದಾನೋ ವರ್ಣಕ್ಕೆ ಆಶ್ರಮಕ್ಕೆ ತಕ್ಕಂತ ಧರ್ಮವನ್ನ ಆಚರಣೆ ಮಾಡುವುದೇ ಭಗವಂತನಿಗೆ ಪ್ರೀತಿಕರ. ನಿನ್ನನ್ನು ಕ್ಷತ್ರಿಯನನ್ನಾಗಿ ಹುಟ್ಟಿಸಿದಾಗ ರಾಜ್ಯವಾಳದೆ ಮದುವೆ ಆಗದೆ ಬ್ರಾಹ್ಮಣರಂತೆ ತಪಸ್ಸಿಗೆ ಕೊಡುತ್ತಾ ಇದ್ದೀಯ. ಹೌದು, ತಪಸ್ಸು ಮಾಡಿದ್ದು ಸತ್ಯ, ಭಗವಂತನನ್ನೇ ನೆನೆದದ್ದೇನೋ ಸತ್ಯ, ಆದರೆ ಅದು ಭಗವಂತನಿಗೆ ಪ್ರೀತಿಕರ ಆಗಲಿಲ್ಲ ಅಂತ ಹೇಳಿದಾಗ ಮದುವೆ ಆದರು, ಮಕ್ಕಳನ್ನ ಪಡೆದರು. ಅದರಲ್ಲಿ ವಿಶೇಷವಾಗಿರತಕ್ಕಂಥ ಅಗ್ನಿಧ್ರ ಮಹಾರಾಜ ಬರ್ತಾ ಇದ್ದಾನೆ. ಅಗ್ನಿಧ್ರ ಮಹಾರಾಜನ ಮಗನಾಗಿ ಬಂದವನೇ ನಾಭಿ ಮಹಾರಾಜ. ನಾಭಿ ಮಹಾರಾಜನ ಮಗನಾಗಿ ಬಂದವನೇ ನಮ್ಮ ಸ್ವಾಮಿ ಋಷಭ ನಾಮಕ ಭಗವಂತ. ತುಂಬಾ ಸುಂದರವಾದ ಪ್ರಸಂಗ. ನಾಭಿ ಮಹಾರಾಜ ಮಕ್ಕಳಾಗಿಲ್ಲ ಅಂತ ತಾನು ಯಜ್ಞವನ್ನ ಮಾಡಿದ. ಯಜ್ಞವನ್ನ ಮಾಡಿದಾಗ ಯಜ್ಞದ ಪರಿಸ್ತರಣ ಅಂದ್ರೆ ದರ್ಭೆಗಳು ಹಾಸಿರ್ತಾರಲ್ವ, ಅಲ್ಲಿ ಭಗವಂತ ಪ್ರಾದುರ್ಭೂತನಾಗಿ ನಿಲ್ಲತಾ ಇದ್ದಾನೆ. ಋತ್ವಜರೆಲ್ಲರೂ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆ ಸ್ತೋತ್ರದಲ್ಲಿ ಚೂರು ಭಾಗ ನೋಡೋಣ, ತುಂಬಾ ಚೆನ್ನಾಗಿರುತ್ತೆ. ಅಯ್ಯ ಅರ್ಹತ್ತಮ ಅರ್ಹಸಿ ಅಸ್ಮಾಕಮರ್ಹಣಂ. ನಾವು ಏನು ಪೂಜಾ ಮಾಡುತ್ತೇವೆ ನಮ್ಮ ಪೂಜೆಯನ್ನ ಸ್ವೀಕಾರ ಮಾಡಲಿಕ್ಕೆ ನೀನು ಯೋಗ್ಯನಾಗಿದ್ದೀಯಾ ಅಂದ್ರು. ಹೌದಾ, ಏನು ಪೂಜಾ ಮಾಡುತ್ತೀಯ ನನಗೆ? ಅದು ಹೇಳುತ್ತಾರೆ ನಮೋ ನಮಃ ಇತ್ಯೇತಾವತ್. ನಮಗೆ ಹಿರಿಯರು ಹೇಳಿಕೊಟ್ಟ ತದುಪಶಿಕ್ಷಿತಂ ಸದುಪಶಿಕ್ಷಿತಂ, ಜ್ಞಾನಿಗಳು ನಮಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಏನಂತ, ದೇವರಿಗೆ ನಮಸ್ಕಾರ ಒಂದೇ ಮಾಡಲಿಕ್ಕೆ ಸಾಧ್ಯ, ಅವನಿಗೆ ಇನ್ನೇನೂ ಮಾಡಲಿಕ್ಕಾಗಲ್ಲ, ನಮ್ಮಿಂದ ಅವನಿಗೇನು ಬೇಕಾಗಿಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅದರಲ್ಲಿ ಎರಡು ಸಲ ನಮೋ ನಮಃ ಅಂತ ಹೇಳುತ್ತಾರೆ. ನಮೋ ನಮಃ ಅಂತ ಹೇಳೋದರಿಂದ ಬಿಂಬೋಪಾಸನಾ ಪ್ರಕರಣವನ್ನೇ ತರ್ತಾ ಇದ್ದಾರೆ. ಏನು ಅಂದರೆ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಭಗವಂತನ ಉಪಾಸನಾ ಅಂದರೆ ಹೇಗೆ, ಅದನ್ನ ಎರಡು ಭಾಗ ಮಾಡುತ್ತಾರೆ. ಆತ್ಮ ಸಮರ್ಪಣ, ಆತ್ಮೀಯ ಸಮರ್ಪಣ ಅಂತ. ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳೋದು, ನಮ್ಮದು ಏನಿದೆ ವ್ಯಕ್ತಿಗಳು ವಸ್ತುಗಳು ಎಲ್ಲವೂ ದೇವರಿಗೆ ಅರ್ಪಣ. ಅರ್ಪಣ ಅಂದರೆ ನಾವು ದೇವರ ಅಧೀನ, ನಮ್ಮದೆಲ್ಲ ದೇವರ ಅಧೀನ ಅಂತ ತಿಳಿಯೋದೇ ನಿಜವಾದ ಬಿಂಬೋಪಾಸನ. ಅದು ಕ್ಷಣ ಕ್ಷಣಕ್ಕೂ ಮಾಡುತ್ತಾ ಬರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಇಷ್ಟು, ನಾನು ನಿನ್ನ ಅಧೀನ, ನನ್ನವರು ನಿನ್ನ ಅಧೀನ, ನನ್ನದು ನಿನ್ನ ಅಧೀನ, ಇವೆಲ್ಲ ಸೇರಿ ನಮಃ ನಮಃ ಅಂತ ಎರಡರಲ್ಲೇ ಹೇಳಿಬಿಟ್ರು. ಅದರಿಂದ ಸ್ವಾಮಿ ಈ ಯಜಮಾನ ನಿನ್ನಂಥ ಮಕ್ಕಳು ಬೇಕು ಅಂತ ಬಯಸ್ತಾ ಇದ್ದಾನಯ್ಯ, ನೀನು ದಯವಿಟ್ಟು ಬರಬೇಕು ಅಂದಾಗ ಭಗವಂತ ನಾಭಿ ಮಹಾರಾಜನ ಮಗನಾಗಿ ಬರ್ತಾ ಇದ್ದಾನೆ. ಋಷಭ ಅಂತ ಹೆಸರಿಟ್ಟುಕೊಂಡು ಬರ್ತಾ ಇದ್ದಾನೆ. ಇಂದ್ರದೇವರು ಮಳೆ ಬೀಳದಂತೆ ತಡೆದರು, ಕೃಷ್ಣನಾಗಿದ್ದಾಗ ಮಳೆ ಆಗುವಂತೆ ಮಾಡಿದರು, ಇಲ್ಲಿ ಮಳೆ ಬೀಳದಂತೆ ತಡೆದರು. ಅಲ್ಲೂ ಇಷ್ಟೇ, ಮುಖ್ಯಂತಿ ಎಂ ಸೂರಯ, ಜ್ಞಾನಿಗಳು ಈತನ ನೋಡಿ ಮೋಹಕ್ಕೆ ಒಳಗಾಗ್ತಾರೆ. ವಿಜಯದಾಸರು ಒಂದು ಮಾತಲ್ಲೇ ಹೇಳಿಬಿಡುತ್ತಾರೆ, ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ಇಂದ್ರದೇವರಿಗಾದರೂ ಜ್ಞಾನ ದೇವರು ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ, ಅದನ್ನೇ ತೋರಿಕೊಟ್ಟು ಅವಾಗ ಪ್ರಳಯಕಾಲದ ಮೇಘಗಳನ್ನು ಕರೆಸಿ ವಿಶೇಷವಾದ ವೃಷ್ಟಿಯನ್ನು ಮಾಡಿಸಿದರೆ ಇಂದ್ರದೇವರಿಗೆ ಅರ್ಥ ಆಯಿತು ಭಗವಂತ ಇದ್ದಾನೆ ಅಂತ. ಸಾಷ್ಟಾಂಗ ಬೆರಗಿ ತನ್ನ ಮಗಳಾದ ಜಯಂತಿ ದೇವಿಯನ್ನ ಕೊಟ್ಟು ಮದುವೆ ಮಾಡಿದರೆ ಆಕೆಯಲ್ಲಿ ಭಗವಂತ 100 ಜನ ಮಕ್ಕಳನ್ನು ಪಡೆದ. ಆ 100 ಜನ ಮಕ್ಕಳಲ್ಲಿ 9 ಜನ ಜಯಂತಿಯರು ಅಂತ 11ನೇ ಸ್ಕಂದದಲ್ಲಿ ಅವರ ಉಪಾಖ್ಯಾನ ಬರುತ್ತೆ. ಮಹಾಜ್ಞಾನಿಗಳಾದರು. ಒಬ್ಬರು ಜ್ಯೇಷ್ಠ ಶ್ರೇಷ್ಠ ಭರತ ಮಹಾರಾಜ. ಇದಲ್ಲದೆ 90 ಜನ ಉಳದರೆ 9 ಜನ ದ್ವೀಪಾಧಿಪತಿಗಳಾದರು, 81 ಜನ ಕರ್ಮಶ್ರದ್ಧಾಹ ಬ್ರಾಹ್ಮಣಾ ಬಹು, ಒಳ್ಳೆ ಬ್ರಾಹ್ಮಣರಾದರು ಅಂತ ಹೇಳುತ್ತಾರೆ. ಈ ರೀತಿಯಲ್ಲಿ ಆ ದೊಡ್ಡವರಾದ ಭರತ ಮಹಾರಾಜ
ರಾಜ್ಯ ಆಳಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ವಿಭಜಿಸಿಕೊಟ್ಟು ತಾನು ಹೊರಟು ಹೋಗ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾ ಇದ್ದಾರೆ. ರಾಜ್ಯದ ಮೇಲೆ ಚೂರಾದರೂ ಅವರಿಗೆ ಆಶೆಯುತ್ತ ಇಲ್ಲವಾ ಅಂತ ಪ್ರಶ್ನೆ ಬಂದರೆ ಹೇಳಿದ್ರು, ರಾಜ್ಯ ಹೇಗೆ ಬಿಟ್ರು ಅಂದರೆ ಮೃತಕ ಮಿವ, ಹೆಣವನ್ನು ಹೇಗೆ ಬಿಡುತ್ತೇವೋ ಹಾಗೆ ಬಿಟ್ರಂತವು. ಹೆಣದ ಮೇಲೆ ಯಾರಿಗಾದ್ರೂ ವ್ಯಾಮೋಹ ಇರುತ್ತಾ? ಮೊದಲು ತಗೊಂಡು ಹೋಗಿ ಸುಟ್ಟಾಗಬೇಕು ಅಂತಲೇ ನೋಡ್ತಾ ಇರ್ತೀವಿ. ಅಂತಹದ್ದು ಅವರು ಇಡೀ ರಾಜ್ಯವನ್ನು ಧಾರಣೆ ಮಾಡಿದ್ದೇ ಹೆಣದಂತೆ. ಅಂದರೆ ಇದು ಭಗವಂತನ ಪ್ರಸಾದ, ಭಗವಂತನ ಸೇವಾ ಅಂತ ಇಟ್ಟುಕೊಂಡಿದ್ರಷ್ಟೇ ಹೊರತು ಅದರ ಮೇಲೆ ವ್ಯಾಮೋಹ ಯಾವ ಭಾಗದಲ್ಲೂ ಅವರಿಗೆ ಬರಲಿಲ್ಲ ಅಂತ. ಮಹಾರಾಜ ಕುಲಹರಾಶ್ರಮಕ್ಕೆ ಬರ್ತಾ ಇದ್ದಾರೆ. ಕುಲಹರಾಶ್ರಮ ಅಂದರೆ ಅಲ್ಲಿ ಚಕ್ರ ನದಿ ಅಂತ ಇದೆ, ಅದಕ್ಕೆ ಯಾದವಾರ್ಯರು ಬರೀತಾರೆ, ಅದು ನೇಪಾಳ ಮುಕ್ತಿನಾಥ, ಅದಕ್ಕೆ ಕುಲಹರಾಶ್ರಮ ಅಂತ ಹೆಸರು. ಅಲ್ಲಿ ಚಕ್ರ ನದಿಯಿಂದ ಗಂಡಕಿ ನದಿ, ಆ ಗಂಡಕಿ ನದಿಯ ಸ್ಪರ್ಶ ಮಾಡಿದರೆ ಸಾಕಂತೆ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅಂತ ಹೇಳುತ್ತಾರೆ. ಗಂಡಕಿ ನದಿ ಸ್ನಾನಕ್ಕೆ ಹೋಗಬೇಕಾದರೆ ನೇಪಾಳಕ್ಕೆ ಹೋಗಬೇಕು, ಇಲ್ಲ ನಮ್ಮ ಭಾರತದಲ್ಲೂ ಹರಿದು ಬರುತ್ತಾಳೆ. ಪಾಟ್ನಾ ಹತ್ರ ಒಂದು ಕಡೆ ಸಂಗಮ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಬಹುದು. ಗಂಡಕಿ ಸ್ನಾನ ಅಲ್ಲಿ ನಮಗೆ ಸಿಗುತ್ತೆ. ಸರಿ, ನಂತರ ಅಲ್ಲಿಗೆ ಹೋಗಿ ಭಗವಂತನ ಅರ್ಚನೆಯಲ್ಲಿ ತೊಡಗಿದ್ದಾರೆ. ಮೈ ರೋಮಾಂಚನ ಆಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಭಗವಂತನ ಚಿಂತನೆಯಿಂದಲೇನೆ ಆನಂದ ಬಾಷ್ಪಗಳಿಂದ ಇರುವಂತಹ ಮಹಾನುಭಾವರಿಗೆ ಅವರಿಗೂ ಪ್ರಾರಬ್ಧ ತಪ್ಪಿದ್ದಲ್ಲ, ಅಂಥವರಿಗೂ ಅಂಟು ಬಂತು ಅಂತ ಹೇಳ್ತಾ ಇದ್ದಾರೆ. ಅಂಟು ಬೇಡ ಅಂತ ಕಳ್ಕೊಂಡವರಿಗೆ ಪುನಃ ಭಗವಂತ ಅಂಟು ಕೊಟ್ಟ. ಮತ್ತೆ ನಾವ್ಯಾವ ಗಿಡದ ಸೊಪ್ಪು ಅಂತ ಮಹಾನುಭಾವರು ಅರ್ಘ್ಯವನ್ನು ಬಿಡುತ್ತಾ ಇದ್ದಾರೆ ಚಕ್ರ ನದಿಯಲ್ಲಿ. ಅರ್ಘ್ಯವನ್ನು ಬಿಡುವಾಗ ಜಿಂಕೆ, ಗರ್ಭಿಣಿಯಾದ ಜಿಂಕೆ ಒಂದು ನೀರು ಕುಡಿಯಲಿಕ್ಕೆ ಬಂದು ಸಿಂಹ ಗರ್ಜನೆಗೆ ಹೆದರಿ ನದಿಗೆ ಹಾರತಾ ಮಗುವನ್ನು ಹಡೆದು ಸತ್ತು ಹೋಯಿತು. ಅಂತಹ ಕಾಲಕ್ಕೆ ಆ ಚಿಕ್ಕ ಮಗು ನದಿಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದರೆ ಅಯ್ಯೋ ಇದು ಹೇಗಿರುತ್ತೋ ಅಂತ ಅದರ ಮೇಲೆ ದಯೆಯಿಂದ ತೆಗೆದು ಮೇಲಿಟ್ರು. ಸಂಗಾತ ಸಂಜಾಯತೆ ಸರ್ವಂ, ಎಲ್ಲವೂ ಅದರಿಂದಲೇ ಬರುತ್ತೆ. ಸರಿ, ಅದನ್ನ ಮೇಲೆ ಇಟ್ಟ ಕೂಡಲೇ ಶುರು ಆಯಿತು. ಇದು ಹೇಗಿರುತ್ತೋ ಏನು, ಯಾವುದಾದ್ರೂ ಬಂದು ತಿಂದು ಬಿಟ್ರೆ ಗತಿ ಏನು, ಅದಕ್ಕೆ ನಾನಿದ್ರೆ ಚೆನ್ನಾಗಿರುತ್ತೆ ಎಂಬುದು. ಹೊತ್ತುಕೊಂಡು ಬಂದ್ರು, ಕೊನೆಗೆ ದೇವರೇ ಸಾಕು ಅಂದ ವ್ಯಕ್ತಿಗೆ ಜಿಂಕೆಯೇ ಸಾಕು ಅನ್ನೋದಾಗಿ ದೇವರು ಸರದ ಈ ಜಿಂಕೆಯೇ ತಲೆಯಲ್ಲಿ ಬಂತು. ಕೊನೆಗೆ ಜಿಂಕೆಯನ್ನೇ ನೆನೀತಾ ಪ್ರಾಣ ಬಿಟ್ರು, ಅವಾಗ ಜಿಂಕೆಯಾಗಿಯೇ ಬಿಡುತ್ತಾರೆ. ಅದಕ್ಕೆ ನಾವು ಯಾವುದನ್ನ ನೆನೆದು ಪ್ರಾಣ ಬಿಟ್ರೆ ಅದಾಗಿ ಬಿಡುತ್ತೇವೆ ಅಂತ ಹೇಳಿದರು. ಅದಕ್ಕೆ ನಾಯಿಗಳು ತುಂಬಾ ಕಟ್ಕೊಂಡು ತಿರುಗ್ತಾ ಇರ್ತಾರೆ, ಮಕ್ಕಳಿಗೂ ಸೇವಾ ಮಾಡಿರಲ್ಲ ಅದಕ್ಕೆ ಸೇವಾ ಮಾಡ್ತಿರ್ತಾರೆ. ಕೊನೆಗೆ ಅದನ್ನೇ ನೆನೀತಾ ಹೋದರೆ ಕೊನೆಗೆ ಅದೇ ಆಗಿ ಹುಟ್ಟಬೇಕಾಗುತ್ತೆ. ಭೂತದಯ ಬೇಡ ಅಂದಿಲ್ಲ, ಅದು ಪರಮಾವಧಿಗೆ ಹೋಗಬಾರದು. ಸರಿ, ತದನಂತರ ಭಗವಂತನ ವಿಚಿತ್ರ ಶರೀರ ಯಾವುದು ಅಂದರೆ, ಮನುಷ್ಯನಾಗಿದ್ದಾಗ ಆತನಿಗೆ ತನ್ನ ನೆನಪನ್ನು ತೆಗೆದ, ಜಿಂಕೆಯಾದಾಗ ನೆನಪು ಕೊಟ್ಟ, ಹಿಂದಿನ ಜನ್ಮದ ನೆನಪು ಕೊಟ್ಟ. ಅದಕ್ಕೆ ಹೇಳುತ್ತಾರೆ, ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲು ಅಂಜೇ ಅಂತಾರೆ. ಕುಯೋನಿಗಳು ಬರಲಿಕ್ಕೆ ನನಗೇನು ಹೆದರಿಕೆ ಇಲ್ಲ, ಯಾಕೆ ಕುಯೋನಿ ಆದರೂ ಅಲ್ಲಿ ಭಗವಂತನ ನೆನಪು ಬಂದುಬಿಟ್ರೆ ಸುಯೋನಿ ಆಗುತ್ತಯ್ಯ. ಇದು ಒಳ್ಳೆ ಯೋನಿ, ಸುಯೋನಿ ಯಾವುದು, ಮಾನವ ಜನ್ಮ, ಇಲ್ಲಿ ದೇವರ ನೆನಪೇ ಬರಲಿಲ್ಲ, ಇದು ಕುಯೋನಿ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಜಿಂಕೆಯಾಗಿದ್ದಾಗ ಹಿಂದಿನ ಜನ್ಮದ ನೆನಪಿನಿಂದ ಸಾಕಿನ ಅಂಟು ಬೇಡ ಅಂತ ಕಳ್ಕೊಳ್ಳಿಕ್ಕಾಗಿ ಎಲ್ಲಾ ಜಿಂಕೆಗಳಿಂದ ದೂರವಾಗಿದ್ದು ಪ್ರಾಣತ್ಯಾಗ ಭಗವಂತನ ನೆನೆತೆ ಮಾಡಿದ್ದಕ್ಕೆ ಅವರಿಗೆ ಬ್ರಾಹ್ಮಣ ಜನ್ಮ ಬಂತು. ಆ ಜನ್ಮದಲ್ಲೂ ಎಲ್ಲರಿಗೂ ದೂರವಾಗಿದ್ರು. ಆಸ್ತಿಯನ್ನ ಅಣ್ಣ ತಮ್ಮಂದರು ತಗೊಂಡರೆ ಅದಕ್ಕೇನು ದುಃಖ ಪಡಲಿಲ್ಲ. ಪಾಳ್ಯಗಾರ ಆತನ ಭಟರು ಬಂದು ಬಲಿಗೆ ಬರ್ತೀಯಾ ಅಂತ ಹೇಳಿದರೆ ಹಾಗೇ ಹೊರಟರು, ತಲೆಯಿಟ್ರು. ಅಲ್ಲಿರುವ ಕಾಳಿಕಾದೇವಿಯೇ ಆ ಬಲಿ ಕೊಡುವವರ ತಲೆ ಕಡೆದು ಇವರನ್ನ ಬಿಡಿಸಿದರೂ ಇವರಿಗೆ ಮನಸ್ಸಿಗೆ ಏನು ಸಂತೋಷವೂ ಆಗಲಿಲ್ಲ. ಯಾಕೆ, ಕಾವ ಕೊಲ್ಲುವ ತಾನೇ, ಅನ್ಯರು ಏನಾಗಿಲ್ಲ, ಸ್ವಾಮಿ ಬಿಡಿಸಿದ ಸ್ವಾಮಿ ಸಂಕಲ್ಪ, ಹಾಗೆ ಹೊರಟರು. ಅಂಥವರು ರಘುಗಣ ಮಹಾರಾಜನ ಪಾಲಕಿಯನ್ನ ಹೊರೀತಾ ಆತ ಹೇಳುತ್ತಾನೆ, ಸರಿಯಾಗಿ ಹೊರೀತಾ ಇಲ್ಲ ನೀನು, ಯಾಕೆ ಹಾದಿಯಲ್ಲಿ ಇರುವೆಗಳು ಬರ್ತಿತ್ತು,
ಪ್ರಾಣಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಅವುಗಳನ್ನು ತುಳಿಯಬಾರದು ಅಂತ ಹೆಜ್ಜೆ ಹಾರಿಸಿ ಇಟ್ಟಾಗ ಪಾಲಕಿ ವಿಷಮವಾಯಿತು, ಹೊರಿದ್ದು. ಅದಕ್ಕೆ ರಾಜ ಹಾರಿದ ಈತನ ಮೇಲೆ, ಚೆನ್ನಾಗಿ ದಷ್ಟಪುಷ್ಟವಾಗಿದ್ದೀಯ, ಒಬ್ಬನೇ ಹೊರಿತಾ ಇದ್ದೀಯನು, ಇಷ್ಟು ಜನ ಇದ್ದಾರಲ್ವಾ, ಯಾಕೆ ಎಂದು ತುಂಬಾ ಮಾತಾಡಿದ. ಅದಕ್ಕೆ ಒಳಗಿದ್ದ ವ್ಯಕ್ತಿ ತನ್ನ ಶಿಷ್ಯ ಅಂತ ತಿಳಿದುಕೊಂಡೇ ಅವರಿಗೆ ಉಪದೇಶ ಕೊಡುತ್ತಾರೆ. ಎಂಥ ಮಾತನ್ನು ಹೇಳುತ್ತಾರೆ ಅಂದರೆ, ಎಲ್ಲ ನಿನ್ನ ಪಾಲಕಿಯನ್ನು ನಾನು ಹೊತ್ತಿಲ್ಲವಯ್ಯ, ನನ್ನನ್ನು ಹೊತ್ತಿದ್ದೆ ನನ್ನೊಳಗಿರುವ ಸ್ವಾಮಿ, ಅವನೇ ನಿನ್ನ ಪಾಲಕಿಯನ್ನು ಹೊರಿತಾ ಇದ್ದಾನೆ. ಓ ಜೀವನೊಳಗಿರುವ ಬಿಂಬನ ಎಚ್ಚರವಿಲ್ಲದೆ ಮಾತಾಡುತ್ತಾ ಇದ್ದೀಯಾ ಎಂಬ ಬಿಂಬೋಪದೇಶ ಪ್ರಕರಣದಲ್ಲಿ ರಘುಗಣ ಮಹಾರಾಜನಿಗೆ ಕೊಟ್ಟ ಉಪದೇಶವನ್ನೆಲ್ಲ ಸ್ವೀಕಾರ ಮಾಡುತ್ತಾರೆ ನಮ್ಮ ಅರಣ್ಯಕಾಚಾರ್ಯರು. ಆ ರೀತಿಯಲ್ಲಿ ರಘುಗಣ ಮಹಾರಾಜನಿಗೆ ವಿಶೇಷವಾದ ಜ್ಞಾನವನ್ನ ಉಪದೇಶ ಕೊಟ್ಟು ಆ ಭರತ ಮಹಾರಾಜರ ವಂಶ ಸುಮತಿ ರಾಜರ ಪರ್ಯಂತ ಬಂತು ಅಂತ ಹೇಳಿದ ಮೇಲೆ ಭೂಗೋಲದ ವರ್ಣನೆ ಮಾಡುತ್ತಾರೆ ಪಂಚಮಸ್ಕಂದ ಭಾಗವತ ಉತ್ತರಾರ್ಧದಲ್ಲಿ. ಇಲ್ಲಿ ನಮ್ಮ ದೃಷ್ಟಿ ಎಷ್ಟು ಹೊತ್ತು ಭಾಗವತ ಕೇಳಿದಾಗ ಇವರು ಹೀಗೆ ಮಾಡಿದ್ರು, ಅವರು ಹಾಗೆ ಮಾಡಿದ್ರು, ಆ ರಾಜ ಹೀಗೆ, ಈ ರಾಜ ಹೀಗೆ ಅಂತ ಇದರಲ್ಲೇ ಇರುತ್ತೆ. ಹಾಗಲ್ಲದೆ ಇವರೆಲ್ಲ ಗೊಂಬೆಗಳೇ, ಅವರೊಳಗೆ ಭಗವಂತ ಆಯಾ ಹೆಸರಿಂದ ಇದ್ದುಕೊಂಡು ಅವರವರಿಂದ ಅವರ ಕರ್ಮಾನುಸಾರ ತಾನೇ ಹಿಂದಿನ ಕರ್ಮಾನುಸಾರ ಕರ್ಮಗಳನ್ನ ಭಗವಂತ ಆ ಹೆಸರಿಟ್ಟುಕೊಂಡು ಮಾಡಿ ಮಾಡಿಸಿದ ಎಂಬ ಎಚ್ಚರ ಇದ್ದರೆ ಅದೆಲ್ಲವೂ ಭಗವಂತನ ಚರಿತ್ರೆ ಆಗುತ್ತೆ. ಇಲ್ಲದಿದ್ದರೆ ಭಕ್ತರ ಚರಿತ್ರೆ ಬೇರೆ, ಭಗವಂತನ ಚರಿತ್ರೆ ಬೇರೆ ಅಂತ ಆಗಿಬಿಡುತ್ತೆ. ಭಕ್ತರ ಚರಿತ್ರೆ ಒಳಗೆ ಭಗವಂತನ ಚರಿತ್ರೆ ಇದೆ. ಸರಿ, ತದನಂತರ ವಿಶೇಷವಾಗಿ ಈ ಒಂದು ಮಾತಲ್ಲಿ ಅರಣ್ಯಕಾಚಾರ ಮಾತಲ್ಲಿ ಹೇಳಬೇಕಾದ್ರೆ ಸುಷುಪ್ತಿ ಪ್ರಕರಣದಲ್ಲಿ ಹೇಳ್ತಾರೆ, ಇಡೀ ಭೂಮಂಡಲದ ಆಕಾರದಲ್ಲಿ ಭಗವಂತ. ಹಾಗಾದರೆ ಜಡಚೇತನರಲ್ಲಿ ಭಗವಂತನ ನೋಡುವ ಅಭ್ಯಾಸ ಕೊಟ್ಟದ್ದೇ ಪೂರ್ವಾರ್ಧ, ನಂತರ ಜಡಗಳಲ್ಲಿ ಭಗವಂತನ ದರ್ಶನ ಮಾಡುವ ನೋಟವನ್ನು ಕೊಡುತ್ತಾರೆ. ಇಡೀ ಭೂಮಂಡಲದ ಆಕಾರದಲ್ಲಿ ಭಗವಂತ, ಸಪ್ತ ದ್ವೀಪಗಳ ಸಮುದ್ರಗಳ ಆಕಾರದಲ್ಲಿ ಭಗವಂತ, ಸಪ್ತ ದ್ವೀಪಗಳಲ್ಲಿ ಇರುವ ನಾನಾ ರೀತಿಯಾದ ಜನರ ಆಕಾರದಲ್ಲಿ ಅವನೇ, ಅವರ ವೇಷಭಾಷೆಗಳನ್ನು ಕೊಟ್ಟದ್ದವನೇ, ಅಲ್ಲಲ್ಲಿರುವ ನಾನಾ ರೂಪಗಳು ಅವನದ್ದೇ, ನಾನಾ ಮೃಗಗಳ ಆಕಾರದಲ್ಲಿ, ಪಕ್ಷಿಗಳ ಆಕಾರದಲ್ಲಿ, ನೀರಿನಲ್ಲಿ ನಾನಾ ಪ್ರಾಣಿಗಳ ಆಕಾರದಲ್ಲಿ, ನೀರಿನ ಆಕಾರದಲ್ಲೂ ಅವನೇ ಇದ್ದಾನೆ ಎಂದು ತಿಳಿಸಿಕೊಟ್ಟು ಕೊನೆಗೆ ಪಟ್ಟಣದ ಆಕಾರದಲ್ಲಿ ಅವನೇ, ಗ್ರಾಮದ ಆಕಾರದಲ್ಲಿ ಅವನೇ, ಮನೆಗಳ ಆಕಾರದಲ್ಲಿ ಅವನೇ. ಅವ ಸರದ್ರೆ ಯಾವ ಮನೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ನೆನಪು ನಮಗೆ ಬರಲ್ಲ. ಎಷ್ಟು ಸಲ ಮನೆಗಳು ನೋಡತಾ ಇದ್ದೀವಿ, ಪಟ್ಟಣ ನೋಡತಾ ಇದ್ದೀವಿ, ಬೆಂಗಳೂರು ಬರ್ತಾನೆ ಇರ್ತೀವಿ, ಬೇರೆ ಊರಿಗೆ ಹೋಗ್ತಾ ಇರ್ತೀವಿ, ಆ ಆಕಾರದಲ್ಲಿ ಭಗವಂತ ಇದ್ದಾನೆ ಎಂಬ ನೆನಪೇ ನಮ್ಮ ತಲೆಗೆ ಬರಲ್ಲ, ಸಬ್ಜೆಕ್ಟೇ ತಲೆಯಲ್ಲಿ ಇರಲ್ಲ. ಆ ದೃಷ್ಟಿಕೋನವನ್ನ ಕೊಟ್ಟದ್ರೆ ಭಾಗವತದ ಈ ಪಂಚಮಸ್ಕಂದದ ಉತ್ತರಾರ್ಧ. ಆ ರೀತಿಯಲ್ಲಿ ಭೂಮಂಡಲ ವರ್ಣನೆ ಮಾಡಿ ಶಿಂಶುಮಾರ ರೂಪಿ ಭಗವಂತನ ಆಶ್ರಯದಲ್ಲಿ ಇರುವಂತಹ ನಕ್ಷತ್ರ ಮಂಡಲ, ಗ್ರಹ ಮಂಡಲ ಇವೆಲ್ಲದರ ಪರಿಚಯ ಮಾಡಿಕೊಡುತ್ತಾ ಕೊನೆಗೆ ದಕ್ಷಿಣ ನೈಋತ್ಯಗಳ ಮಧ್ಯದಲ್ಲಿರುವ ಒಂದು ಪಟ್ಟಣದ ಪರಿಚಯ ಮಾಡಿಕೊಡುತ್ತಾರೆ. ನಾವೆಲ್ಲರೂ ಹೋಗಲೇಬೇಕಾದ ಪಟ್ಟಣ ಅದು, ಯಮಧರ್ಮರಾಜರ ಪಟ್ಟಣ ಅಂದರು. ಎಲ್ಲರೂ ಹೋಗಲೇಬೇಕಾಗಿರುತ್ತೆ, ಒನ್ ಫೈನ್ ಡೇ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಯಾವುದು ಅಂತ ನಿಶ್ಚಯ, ಮುಹೂರ್ತ ನಿಶ್ಚಯ ಆಗಿಲ್ಲಷ್ಟೇ, ನಮಗೆ ನಿಶ್ಚಯ ಆಗಿಲ್ಲ. ಅಲ್ಲಿ ನಿಶ್ಚಯ ಆಗಿದೆ, ನಮಗೆ ನಿಶ್ಚಯ ಆಗಿಲ್ಲ ಯಾವಾಗ ಹೊರಡಬೇಕು ಅಂತ. ಅಲ್ಲಿಗಂತೂ ಹೊರಡಬೇಕು. ಅಲ್ಲಿ ಹೇಳುತ್ತಾರೆ ಎಷ್ಟು ನರಕಗಳಿವೆ, 84 ಲಕ್ಷ ನರಕಗಳಿವೆ ಅಂತೆ. ಅಂದ್ರೆ ಅಷ್ಟು ವೆರೈಟಿಯಾಗಿ ನಾವು ಪಾಪಗಳು ಮಾಡುತ್ತೇವೆ. ಆದ್ದರಿಂದ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಒಂದು ನರಕದಲ್ಲಿ ಕೊಟ್ಟ ದುಃಖ ಇನ್ನೊಂದು ನರಕದಲ್ಲಿ ಕೊಡಲ್ಲ, ಬೇರೆದೇ ಇರುತ್ತೆ. ಅಲ್ಲ, ಎಲ್ಲಾ ನರಕದಲ್ಲಿ ದುಃಖವೇ ಆದರೆ ಒಂದು ಕಡೆ ಕೊಟ್ಟರೆ ಸಾಕಲ್ಲ ಅಂದ್ರೆ ಒಂದು ಕಡೆ ಕೊಟ್ಟ ರೀತಿಯಲ್ಲಿ ಇನ್ನೊಂದು ಕೊಡಲ್ಲಪ್ಪ, ಬೇಕಾದ್ರೆ ಬಂದು ಟ್ರಯಲ್ ಹಾಕಬಹುದು ಅಂತ ಹೇಳ್ತಾ ಇದ್ದಾರೆ, ಬೇಕಾದ್ರೆ ಸೇರಬಹುದು ಇಲ್ಲಿ. ಆ ರೀತಿಯಲ್ಲಿ 84 ಲಕ್ಷ ನರಕಗಳಲ್ಲಿ ಧೌರ್ಯ ಅಷ್ಟು ಏಕವಿಂಶತಿ ಹೇಳ್ತಾ ಇದ್ದಾರೆ. 21 ನರಕಗಳು ಭೀಕರ, ಅದರಲ್ಲೂ ಭೀಕರ ಯಾವುದು ಅಂತ ಹೇಳಿದರೆ ವೈತರಣಿ. ಇಷ್ಟೆಲ್ಲ ಹೇಳಿ ಯಾವ ಯಾವ ಪಾಪ ಮಾಡಿದರೆ ಯಾವ ಯಾವ ನರಕಕ್ಕೆ ಹಾಕ್ತಾರೆ ಎನ್ನುವುದು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಗರುಡ ಪುರಾಣದಲ್ಲೂ ವಿಸ್ತಾರವಾಗಿ ಹೇಳುತ್ತಾರೆ. ಪ್ರಶ್ನೆ ಬಂತು, ಪಾಪ ಮಾಡಿದ್ದೇನೋ ಆಯಿತು, ನರಕಕ್ಕೆ ಹೋಗಬಾರದು,
ಅದಕ್ಕೆ ಏನು ಮಾಡಬೇಕು? ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂದ್ರು. ಅವಾಗ ತಿರುಗಾ ಪ್ರಶ್ನೆ ಬಂತು, ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಕೂಡ ಕರೋತಿ ವಿವಶಃ ಭೂಯ, ಮತ್ತು ಮನುಷ್ಯ ಪಾಪ ಮಾಡಿಬಿಡುತ್ತಾನವ, ಅಂಥ ಕಾಲಕ್ಕೆ ಪ್ರಾಯಶ್ಚಿತ್ತ ಅಂಬುದು ಏನಾಗುತ್ತೆ? ಕುಂಜರ ಶೌಚವತ್ತು, ಆನೆ ಸ್ನಾನ ಮಾಡಿದಂತೆ ಅದು ಮಣ್ಣು ಹಾಕೊಳ್ಳುತ್ತೆ, ನೀರು ಹಾಕೊಳ್ಳುತ್ತೆ, ಮಣ್ಣು ಹಾಕೊಳ್ಳುತ್ತೆ, ಯಾಕೆ ಮಾಡುತ್ತೋ ಗೊತ್ತಿಲ್ಲ, ಆ ಥರ ಆಗಿಬಿಡುತ್ತಯ್ಯ. ಹಾಗಾದ್ರೆ ಪ್ರಶ್ನೆ ಎಲ್ಲಿಗೆ ಬರ್ತಾ ಇದೆ ಅಂದರೆ, ಕೇವಲ ಪಾಪಕ್ಕೆ ನಿವೃತ್ತಿ ಮಾತ್ರ ನಾವು ಕೇಳೋದಲ್ಲ, ಈ ಪಾಪವನ್ನ ಪದೇ ಪದೇ ಮಾಡಲಿಕ್ಕೆ ಈ ಒಳಗೆ ಶಕ್ತಿ ಒಂದು ದೂಡತಾ ಇದೆ. ಅದು ಯಾವುದು? ಹಿಂದಿನ ಪಾಪ. ಈಗ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾತ್ರ ಅಲ್ಲ, ನಮ್ಮನ್ನ ಮೂ ಹಿಡಿದು ಪಾಪದ ಮಾರ್ಗದಲ್ಲಿ ತಳ್ಳುವ ಹಿಂದಿನ ಪಾಪಗಳೇನಿವೆ ಅದಕ್ಕೆಲ್ಲವೂ ಸೇರಿ ಒಂದೇ ಒಂದು ಪ್ರಾಯಶ್ಚಿತ್ತವಿದೆಯಾ ಅಂದ್ರೆ, ಅವಾಗ ಹೇಳುತ್ತಾರೆ, ನಾಮಂ ವ್ಯಾಹರಣಂ ವಿಷ್ಣು ಯತಃ ತದ್ ವಿಷಯ ಮತಿ. ಭಗವಂತನ ನಾಮಸ್ಮರಣೆ ತಲೆಯಲ್ಲಿ ದೇವರ ನೆನಪಿದ್ದರೆ ಸಾಕಯ್ಯ, ಅದರಿಂದ ಕೋಟಿ ಕೋಟಿ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆ ಒಂದು ವಿಷಯದಲ್ಲಿ ಅಜಾಮಿಲನ ಚರಿತ್ರೆಯನ್ನು ಹೇಳುತ್ತಾರೆ. ಅಜಾಮಿಲ ತಾನು ವಿಶೇಷವಾಗಿರತಕ್ಕಂಥ ಮಹಾಜ್ಞಾನಿಯಾಗಿದ್ದ, ತಂದೆ ತಾಯಿಗಳ ಸೇವಾ, ಗೋ ಅಗ್ನಿ ವಿಪ್ರರ ಸೇವಾ ಮಾಡಿಕೊಂಡು ವೇದ ವೇದಾಂತ ಪಾರಂಗತನಾಗಿದ್ದ, ಯಮದೂತರು ಪರಿಚಯ ಮಾಡಿಕೊಡುವ ಅಜಾಮಿಲನ ವಿಶೇಷವಾದ ಚರಿತ್ರೆ. ಇಂಥ ಆತನಿಗೆ ದುಷ್ಟ ಸ್ತ್ರೀಯ ಸಂಪರ್ಕ ಆಯಿತು, ಅಲ್ಲಿ 10 ಜನ ಮಕ್ಕಳನ್ನು ಪಡೆದ, 80 ವರ್ಷಗಳ ಪರ್ಯಂತ ತನ್ನವರನ್ನ ಬಿಟ್ಟ, ಅಲ್ಲೇ ಇದ್ದ. ಬರೇ ಅಷ್ಟು ಮಾತ್ರ ಆದರೆ ಸಾಲದು. ಹೇಳುತ್ತಾ ಇದ್ದಾರೆ, ಆ ಕುಟುಂಬ ಪೋಷಣೆಗಾಗಿ ಇಂಥ ವಿದ್ವಾಂಸನಾದವ ಮಾಡಬಾರದ ಕೆಲಸಗಳನ್ನ ಮಾಡಿದ, ಕಳ್ಳತನ ಮಾಡಿದ, ಜುಜಾಡಿದ, ಎಲ್ಲವೂ ಮಾಡಿದ ಅಂತ ಹೇಳಿದರು. ಕೊನೆಗೆ ತನ್ನ ಕೊನೆಯ ಮಗನಾದ ನಾರಾಯಣ ಎಂಬುವನನ್ನ ಕೊನೆಯ ಕಾಲದಲ್ಲಿ ಯಮದೂತರು ಬಂದು ಸೆಳೆಯುತ್ತಾ ಇರುವಾಗ ಕೂಗಿ ಕರೆಯುತ್ತಾ ಇದ್ದಾನೆ. ಅವಾಗ ವಿಷ್ಣುದೂತರು ಬಂದು ಅವರನ್ನು ನಿಲ್ಲಿಸಿಬಿಡುತ್ತಾ ಇದ್ದಾರೆ. ಯಾಕೆ ತಡೆದಿದ್ದೀರಿ ಎಂದರೆ, ಇವನು ಮಹಾಪಾಪ ಮಾಡಿದ್ದಾನೆ ಅಂದ್ರು ಯಮದೂತರು. ಅದಕ್ಕೆ ವಿಷ್ಣುದೂತರು ಹೇಳಿದ್ರು, ಇವನು ಪಾಪ ಮಾಡಿದ್ದೇನೋ ಸತ್ಯ, ಆದರೆ ಕೊನೆಗೆ ಯಜ್ಜಗಾದ ಚತುರಕ್ಷರ ನಾರಾಯಣ ಅಂತ 4 ಅಕ್ಷರ ಹೇಳಿದನಲ್ಲ, ಅದರಿಂದ ಈ ಜನ್ಮದ ಪಾಪ ಮಾತ್ರ ಅಲ್ಲ, ಕೋಟಿ ಜನ್ಮದ ಪಾಪವೂ ನಾಶ ಆಗಿದೆ, ನೀವು ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಅಂತ ತಡೆದು ಬಿಡಿಸಿ ಹೋಗ್ತಾ ಇದ್ದಾರೆ. ತದನಂತರ ಆ ಅಜಾಮಿಲ ಒಂದು ಅರ್ಧ ಕ್ಷಣ ವಿಷ್ಣುದೂತರ ಸಂಪರ್ಕದಿಂದ ಶುದ್ಧನಾಗಿಬಿಟ್ಟ, ಹರಿದ್ವಾರಕ್ಕೆ ಹೊರಟ, ತಪಸ್ಸನ್ನ ಮಾಡಿ ಶರೀರ ತ್ಯಾಗ ಮಾಡಿ ತಾನೂ ಮೋಕ್ಷಕ್ಕೆ ಹೊರಟ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಗವಂತನ ನಾಮ ಸರ್ವ ಪಾಪ ನಾಶನ ಮಾಡತಕ್ಕಂಥ ಮಹಾ ಆಯುಧ ಅಂದು ತದನಂತರ ಮತ್ತು ಕಥಾಭಾಗವನ್ನು ಹೇಳುತ್ತಾ ಇದ್ದಾರೆ. ಯಾರಾದರೆ ಅಜಾಮಿಲೋಪಾಖ್ಯಾನವನ್ನ ನೆನೆಯುತ್ತಾರೋ ಅವರಿಗೆ ವಿಶೇಷವಾಗಿರತಕ್ಕಂಥ ಪಾಪಗಳು ನಾಶ ಆಗುವುದೇ ಅಲ್ಲದೆ ಯಮಧರ್ಮರಾಜರ ಯಮಭಟರ ದರ್ಶನವು ಸ್ವಪ್ನದಲ್ಲೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ತದನಂತರ ಏನು ಪ್ರಚೇತಸರ ಮಗನಾಗಿ ಬಂದಿರತಕ್ಕಂತಹ ದಕ್ಷ ಪ್ರಜಾಪತಿಗಳಿದ್ದಾರೆ, ಅವರು ತಪಸ್ಸನ್ನ ಮಾಡುತ್ತಾ ಇದ್ದಾರೆ ಭಗವಂತನಿಗಾಗಿ. ಸ್ವಾಮಿ ನನಗೆ ಮಕ್ಕಳಾಗಬೇಕು, ಹಂಸ ಮುಖ್ಯ ಸ್ತೋತ್ರ ಅಂತಾರೆ. ಯಾರಾದರೆ ನನ್ನೊಳಗೆ ಇದ್ದು ನನಗೆ ಗೊತ್ತಿಲ್ಲದೇನೆ ಉಪಕಾರ ಮಾಡುತ್ತಾ ಇದ್ದಾನೋ ಆ ಸ್ವಾಮಿ ಹೊರಗೆ ಬಂದ ಅನುಗ್ರಹ ಮಾಡಲಿ, ಇಷ್ಟು ಹಂಸ ಮುಖ್ಯ ಸ್ತೋತ್ರದ ತಾತ್ಪರ್ಯ. ಅಂತಹ ಕಾಲಕ್ಕೆ ಭಗವಂತ ಬಂದ, ಅನುಗ್ರಹ ಮಾಡಿದ. 10,000 ಮಕ್ಕಳು ಒಂದು ಸಲ, 1,000 ಜನ ಮಕ್ಕಳು ಒಂದು ಸಲ, ಹರಿಯಶ್ವರು ಶಬಲಾಶ್ವರು ಅಂತ ಬರುತ್ತಾ ಇದ್ದಾರೆ. ಅವರೆಲ್ಲರನ್ನೂ ನಾರದರು ಉಪದೇಶ ಕೊಟ್ಟು ಸನ್ಯಾಸಗಳನ್ನಾಗಿ ಮಾಡಿಬಿಡುತ್ತಾ ಇದ್ದಾರೆ. ಅಂಥ ಕಾಲಕ್ಕೆ ನಾರದರಿಗೆ ಶಾಪ ಕೊಟ್ಟರು, ನಿನ್ನ ಪಾದ ಒಂದು ಕಡೆ ನಿಲ್ಲದಿರಲಿ ಅಂತ ಶಾಪ ಕೊಟ್ಟು ತದನಂತರ ಹೆಣ್ಣು ಮಕ್ಕಳನ್ನ ಪಡೆದರು. ಆ ಹೆಣ್ಣು ಮಕ್ಕಳಲ್ಲಿ 13 ಜನ ಕಶ್ಯಪರಿಗೆ, 27 ಜನ ಚಂದ್ರನಿಗೆ ಕೊಟ್ಟರು, 10 ಧರ್ಮಪ್ರಜಾಪತಿಗಳಿಗೆ ಕೊಟ್ಟು, ನಂತರ ಇಬ್ಬರಿಬ್ಬರು ಕೃಶಾಶ್ವ ಅಂಗೀರಸರಿಗೆ ಕೊಟ್ಟರು, ಮಿಕ್ಕವರನ್ನ ತಾರಕ್ಷನಿಗೆ ಕೊಟ್ಟರು ಅಂತ ಈ ರೀತಿ ಹೇಳಿದರು. ಆ ಕಶ್ಯಪರ ಸಂತತಿಯೇ ಇಡೀ ಜಗತ್ತು ತುಂಬಿದೆ, ಅದರಲ್ಲಿ ಬಂದವರೇ ತ್ರಷ್ಟು ಪ್ರಜಾಪತಿಗಳು, ಅವರ ಮಕ್ಕಳೇ ವಿಶ್ವರೂಪಾಚಾರ್ಯರು, ಅವರೇನಯ್ಯ ಇಂದ್ರನಿಗೆ ನಾರಾಯಣ ವರ್ಮ ಉಪದೇಶ ಮಾಡಿದ್ದು ಅಂತ ತಿಳಿಸಿಕೊಟ್ಟರು.
ಇಂದ್ರ ದೇವರು ಸಭೆಯಲ್ಲಿ ಕೂತಿರುವಾಗ ಬೃಹಸ್ಪತಿ ಆಚಾರ್ಯರು ಮಧ್ಯದಲ್ಲಿ ಬರುತ್ತಾ ಇದ್ದರೆ ಇಂದ್ರ ದೇವರು ಏಳುವುದು ತಡವಾಯಿತು. ಅದಕ್ಕೆ ಅವರು ಅದೃಶ್ಯರಾಗಿ ಬಿಡುತ್ತಾರೆ. ಅವಾಗ ಬ್ರಹ್ಮದೇವರು ಹೀಗೆ ಮಾಡಬಾರದಾಗಿತ್ತು, ನೀವು ಇನ್ನೊಬ್ಬ ಪುರೋಹಿತರನ್ನು ಸ್ವೀಕಾರ ಮಾಡಿ ಅಂತ ಹೇಳಿದರೆ ಅವಾಗ ವಿಶ್ವರೂಪಾಚಾರ್ಯನ ಕರ್ಕೊಂಡು ಬರುತ್ತಾರೆ. ಅವರಂತೂ ಯಜ್ಞಭಾಗಗಳನ್ನು ಬಚ್ಚಿಟ್ಟು ದೈತ್ಯರಿಗೆ ಕೊಡತಾ ಇದ್ದರೆ ಇದು ದೇವರಿಗೆ ಮಾಡುವ ಹೇಳನ ಅಂತ ಅವರ ತಲೆಯನ್ನ ಕಡಿಯುತ್ತಾರೆ ಇಂದ್ರದೇವರು. ಅದಕ್ಕೆ ಸಿಟ್ಟು ಬಂದು ವಿಷ್ಣು ಪ್ರಜಾಪತಿಗಳು ಇಂದ್ರನನ್ನು ಸಾಯಿಸುವ ಮಗ ಬರಲಿ ಅಂತ ಯಾಗ ಮಾಡಿದರೆ ಇಂದ್ರನಿಂದ ಸಾಯುವ ಮಗ ಬಂದ, ಮಂತ್ರವು ವ್ಯತ್ಯಾಸ ಆಯಿತು. ವೃತ್ರಾಸುರ ಬಂದ, ದೇವತೆಗಳ ಮೇಲೆ ಯುದ್ಧಕ್ಕೆ ಬಂದ, ಅವರ ಆಯುಧಗಳನ್ನೆಲ್ಲ ನುಂಗಿ ಹಾಕಿದ. ಕೊನೆಗೆ ದದೀಚಿ ಮಹರ್ಷಿಗಳ ಎಲುಬಿನಿಂದ ವಜ್ರಾಯುಧ ಭಗವಂತ ವಜ್ರನಾಮಕನಾಗಿ ಇಲ್ಲಿ ಪ್ರವೇಶ ಮಾಡಿದರೆ ಆ ವಜ್ರಾಯುಧದಿಂದ ಆ ವೃತ್ರಾಸುರನ ಸಂಹಾರ ಮಾಡುತ್ತಿದ್ದಾರೆ. ವೃತ್ರಾಸುರ ಯುದ್ಧ ಮಧ್ಯದಲ್ಲೇ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾನೆ, ಹೇ ಸ್ವಾಮಿ ಉದ್ಧಾರ ಮಾಡುವಂತ. ಅದನ್ನು ನೋಡಿ ಯಾರಿವ ಅಂತ ಹೇಳಿದರೆ ಚಿತ್ರಕೇತು ನಾಮಕ ರಾಜ ಮಕ್ಕಳಿಲ್ಲ ಅಂತ ದುಃಖಪಟ್ಟ. ಆಂಗೀರಸರು ಮಕ್ಕಳಾಗುವಂತೆ ಒಂದು ಮಗ ಆಗುವಂತೆ ಮಾಡಿದರೆ ಸವತಿಯರೆಲ್ಲ ಹೆಂಡತಿಯರು ಅವರೆಲ್ಲ ಸೇರಿಕೊಂಡು ಆ ಮಗ ಸಾಯುವಂತೆ ಮಾಡಿದ್ರು ವಿಷ ಹಾಕಿ. ಪುನಃಡತಾಗಿದ್ದರೆ ಆ ಸತ್ತ ಮಗುವನ್ನ ಬದುಕಿಸಿದರು. ಆ ಮಗು ಹೇಳಿತ್ತು, ಎಷ್ಟು ಜನ ತಂದೆಯರು ಎಷ್ಟು ಜನ ತಾಯಿಯಂದರು, ನಾನು ಯಾಕೆ ಬದುಕಲಿ, ಈ ಜನ್ಮದಲ್ಲಿ ಬೇಗ ಸಾಯುವ ಭಾಗ್ಯ ಬಂದರೆ ಮತ್ತು ನಾನು ಬದುಕೋದು ಯಾಕೆ ಅಂತ ಸತ್ತು ಹೋದಾಗ ಜ್ಞಾನೋದಯವಾಗಿ ಸಂಕರ್ಷಣ ಮಂತ್ರವನ್ನು ಉಪದೇಶ ತಗೊಂಡು ದೇವರ ದರ್ಶನ ಮಾಡಿ ಚಿತ್ರಕೇತನಾಮ ಗಂಧರ್ವರಾಗಿ ರುದ್ರದೇವರ ಕುರಿತು ಮಾತಾಡಿದರು. ಸಭೆಯಲ್ಲಿ ಪಾರ್ವತೀದೇವಿಯನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಕೂಡಬಹುದೇ ಅಂದಾಗ ಪಾರ್ವತೀದೇವಿ, ನಿನ್ನಿಂದ ಉಪದೇಶ ಪಡೆಯುವ ಹಂತದಲ್ಲಿ ರುದ್ರದೇವರಿಲ್ಲ, ಆ ರೂಪದ ದರ್ಶನ ಸಭೆಯಲ್ಲಿ ಪಾರ್ವತೀದೇವಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡಿರುವ ರೂಪದ ದರ್ಶನ ಯತಿಗಳಿಗೆ ಕಾಮವನ್ನ ಕತ್ತರಿಸುವಂತಹ ರೂಪ ಅಂತ ಹೇಳ್ತಾ ಇದ್ದಾರೆ. ಆ ರುದ್ರದೇವರು ಪಾರ್ವತೀದೇವಿಯ ರೂಪ. ಅಷ್ಟು ಯಾಕೆ ನಮ್ಮ ಮನೆ ಮದುವೆಗಳಲ್ಲೇ ಹೆಣ್ಣೊಪ್ಪಿಸುವ ಕಾಲಕ್ಕೆ ಹುಡುಗನ ತೊಡೆಯ ಮೇಲೆ ಹೆಣ್ಣನ್ನ ಎಲ್ಲರೆದುರಿಗೆ ಕೂಡಿಸ್ತಾರೆ, ಹೌದು, ಅದೇನು ತಪ್ಪು ಕೆಲಸ ಆಯಿತು? ಅದಕ್ಕೆ ರುದ್ರದೇವರು ಪಾರ್ವತೀದೇವಿ ಶಾಪ ಕೊಟ್ಟಾಗ ಬಂದು ತಲೆಬಾಗಿ ಅಮ್ಮ ತಪ್ಪಾಯಿತು ಅಂದ್ರು, ಹೊರಟು ಹೋಗ್ತಾ ಇದ್ದಾರೆ. ಪಾರ್ವತೀದೇವಿ ಕೇಳುತ್ತಾಳೆ, ಶಾಪ ವಿಮೋಚನ ಕೇಳಲಿಲ್ಲ ಅಂದ್ರೆ ರುದ್ರದೇವರು ಹೇಳಿದ್ರು, ಹರಿಭಕ್ತರ ಲಕ್ಷಣ ಅದು, ತಮ್ಮಿಂದ ತಪ್ಪಾದಾಗ ಶಾಪ ಬಂದರೆ ಶಾಪ ಕೊಡಿಸಿದ್ದು ಹರಿಯೇ, ವಿಮೋಚನೆ ಮಾಡೋದು ಅವನ ಜವಾಬ್ದಾರಿ, ಅವನು ಹೊತ್ತಿದ್ದಾನೆ ಅಂತ ಹೊರಟು ಹೋಗ್ತಾರೆ, ತಮ್ಮ ಕುರಿತು ಚಿಂತೆ ಅವರಿಗಿರಲ್ಲ, ಇದು ಹರಿಭಕ್ತರ ಲಕ್ಷಣ ಅಂತ ಹೇಳುತ್ತಾರೆ. ಸರಿ, ತದನಂತರ ಮತ್ತೊಂದು ಚರಿತ್ರೆ ಬರುತ್ತಾ ಇದೆ. ದ್ವಿತೀದೇವಿ ಇಂದ್ರನನ್ನು ಸಾಯಿಸುವ ಮಗ ಬರಲಿ ಅಂತ ವ್ರತ ಮಾಡಿದರು. ಆ ವ್ರತವನ್ನು ಧಾರಣೆ ಮಾಡಿದಾಗ, ಗರ್ಭವನ್ನು ಧಾರಣೆ ಮಾಡಿ ವ್ರತ ಮಾಡುವಾಗ ಇಂದ್ರದೇವರೇ ಸಹಾಯಕರಾಗಿರಬೇಕು ಅಂತ ನೋಡಿದರು. ಇಂದ್ರದೇವರು ಆಕೆಯ ಗರ್ಭವನ್ನು ಪ್ರವೇಶ ಮಾಡಿ ಆ ಗರ್ಭವನ್ನ ಏಳು ಭಾಗವಾಗಿ ಕತ್ತರಿಸ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ನೋಡಬೇಕಾದ ವಿಚಾರವಿದೆ. ಇಂದ್ರದೇವರು ಒಳಗೆ ಹೋಗಿ ನಕ್ಕರಂತೆ, ಆಹಾ ಸಿಕ್ಕ ಅಂತ ಹೇಳಿ, ನನ್ನನ್ನು ಕೊಲ್ಲುವವನಲ್ಲ ಇವನು ಅಂತ ನಕ್ಕು ಕತ್ತರಿಸಿದರು. ಇದೇನು ಮಾಡುತ್ತಾರೆ ಅಂದ್ರೆ, ದೇವತೆಗಳೆಂದೂ ಕೂಡ ಒಂದು ಕೆಲಸ ಮಾಡುವಾಗ ದುಷ್ಟರಿಗೆ ಮೋಹ ಬರಲಿ ಅಂತ ಮಾಡುತ್ತಾರೆ, ಒಳಗಿನ ಕಾರ್ಯವೇ ಬೇರೆ ಇರುತ್ತೆ. ನಾವು ಇಂದ್ರದೇವರನ್ನ, ಇವರಿಗೆ ಬೇರೆ ಕೆಲಸವೇ ಇಲ್ಲ, ತನ್ನನ್ನು ನಂಬಿದ ದಿತಿದೇವಿ ನೀನೇ ಸೇವಕನಾಗಿರಯ್ಯ ಅಂದರೆ, ಆ ಮಗು ಬಂದು ತನ್ನನ್ನು ಕೊಲ್ಲುತ್ತೆ ಅಂತ ಇವರೇ ಕೊಂದರಲ್ಲ ಅಂದ್ರೆ ಸ್ವಲ್ಪ ನೋಡಿ ಅಂತಾರೆ. ಒಂದು ಜೀವ ಗರ್ಭದಲ್ಲಿ ಪಿಂಡವಿದ್ದರೆ ಅಲ್ಲಿ ಒಂದು ಜೀವ ಇರುತ್ತೆ, ಆ ಪಿಂಡವನ್ನ 49 ಭಾಗ ಮಾಡಿದರೆ 49 ಮಕ್ಕಳು ಬರ್ತಾರ, ಹಾಗಾದ್ರೆ ಎಲ್ಲರೂ ಡಾಕ್ಟರ್ಗೆ ಹೇಳಿ ಯಾವುದೇ ಮಾಡಿಸ್ಕೊಳ್ಬಹುದಲ್ಲ. ಅದಕ್ಕಂದ್ರೂ ಒಂದೇ ಜೀವ ಇದ್ದು ಶರೀರ ಇದ್ರೆ ಕತ್ತರಿಸಿದ್ರೆ ಸತ್ತು ಹೋಗುತ್ತಷ್ಟೇ. ಆದರೆ ಇಂದ್ರದೇವರು ಮಾಡಿದ್ದೇನು, ಅಲ್ಲಿ 49 ಜೀವರಿದ್ರು ಎಲ್ಲರಿಗೂ ಒಂದೇ ಶರೀರ, ಅವರು ಮಾಡಿದ್ದು ಕೊಂದದ್ದಲ್ಲ, ಆಪರೇಷನ್ ಮಾಡಿದ್ರು.
ಅದು ಕೂಡ ಏಳೇಳು ಜನ ಒಂದು ವರ್ಗ, ಅದಕ್ಕೆ ಮೊದಲು ಏಳು ಭಾಗ ಮಾಡಿ ಆ ಒಂದೊಂದರಲ್ಲೂ ಏಳೇಳು ಮಾಡಿದರು. ಮತ್ತೆ ಈಗ ಹೇಳಿ, ಇಂದ್ರದೇವರು ಮಾಡಿದ್ದು ಕೊಲ್ಲೋ ಕೆಲಸವೋ ಬದುಕಿಸುವ ಕೆಲಸವೋ? ಆದರೆ ಈ ನಕ್ಕು ನನಗೆ ಸಿಕ್ತಲ್ಲ ಕೊಂದು ಬಿಡ್ತೇನೆ ಅಂತ ಈ ಮಾಡಿದ್ದು, ದೈತ್ಯರು ನೋಡುತ್ತಿರ್ತಾರೆ ಹೊರಗಿನಿಂದ, ಇವನೇನ್ ಮಾಡ್ತಾನೆ ನೋಡೋಣ ಅಂತೇಳಿ. ಆವಾಗ ಅವರಿಗೆ ಮೋಹ ಬರಲಿ ಅಂತ ಹೀಗೆ ಮಾಡಿದ್ದು. ಅದಕ್ಕೆ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪಕರುಣದಲ್ಲಿ ಅಂತ ಹೇಳ್ತಾರೆ. ಪುರಾಣ ಕೇಳಿ ಉದ್ದಾರ ಆಗದಿದ್ರೆ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು ಅಂತ. ಇಂದ್ರದೇವರ ಕುರಿತು ತಪ್ಪಾಗಿ ತಿಳಿದರೆ ಮುಗೀತು. ಇಂದ್ರ ಅಂದ ಕೂಡಲೇ ಕೂತವರಿಗೆ ಚೂರು ನಗು ಬರುತ್ತೆ. ಯಾಕೆ ಅಂದ್ರೆ ತನ್ನ ಪೋಸ್ಟ್ಗಾಗಿ ಬಹಳ ಒದ್ದಾಡುವ ವ್ಯಕ್ತಿ, ಅದಕ್ಕಾಗಿ ಮಾಡಬಾರದ ಕೆಲಸಗಳೆಲ್ಲ ಮಾಡ್ತಿರ್ತಾರೆ. ಇಂದ್ರ ಬಂದ ಹೋದ ಅಂತ ಏಕವಚನದಲ್ಲಿ ಪ್ರಯೋಗ ಹೌದಾ? ಇದೆಲ್ಲ ನೋಡಿದಾಗ ನಮಗಿಂತ ಕೆಳಗಿನ ವ್ಯಕ್ತಿ ಅಂತ ನಾವು ತಿಳ್ಕೊಂಡಿರ್ತೇವೆ. ಬಹಳ ತಪ್ಪಾದ ತಿಳುವಳಿಕೆ ಅದು. ಇಂದ್ರದೇವರು ಬಹಳ ದೊಡ್ಡ ಮಟ್ಟದಲ್ಲಿರತಕ್ಕಂಥವರು, ಅವರ ಚರ್ಯೆಗಳೇ ಬೇರೆ ಇರುತ್ತೆ. ಅವರನ್ನ ನಾವು ಅಪಾರ್ಥ ಮಾಡಿಕೊಂಡು ಒಂದು ಸಲ ಮನಸ್ಸಿನಲ್ಲಿ ನಕ್ಕರು ಮುಗಿದೋಯ್ತು. ನಾವು ಜನ್ಮ ಜನ್ಮಗಳಲ್ಲಿ ಮಾಡಿದ ಏನು ಏಕಾದಶಿ ದ್ವಾದಶಿ ಆದಮೇಲೆ ಅಧಿಕ ಮಾಸಗಳು ಎಲ್ಲ ಕೊಚ್ಚಿಕೊಂಡು ಹೋಗಿ ನರಕದಲ್ಲಿ ಪರ್ಮನೆಂಟ್ ಆಗ್ಬಿಡ್ತಾರೆ ನಮ್ಮನ್ನ. ಅದಕ್ಕೆ ಅವರ ಚಿಕ್ಕ ತುಂಡು, ಇಂದ್ರದೇವರ ಒಂದು ತುಂಡು, ಮೂಲ ರೂಪದಲ್ಲಿರುವ ಜ್ಞಾನ ಭಕ್ತಿ ವೈರಾಗ್ಯ ಚಿಕ್ಕ ತುಂಡಿನಲ್ಲಿ ಬರುತ್ತಾ? ಅವತಾರ ರೂಪದಲ್ಲಿ ಬರುತ್ತಾ? ಬರಲ್ಲ. ಅವತಾರ ರೂಪ ಯಾವುದು? ದೇವತೀರ್ಥರು ಹೌದಾ? ದೇವತೀರ್ಥರ ದಿಕ್ಕಿಗೆ ಸಾಷ್ಟಾಂಗ ನಮಸ್ಕಾರ ಹೊಡೆದು ಸ್ವಾಮಿ ನೀವು ಬರೆದ ಗ್ರಂಥ ಅಂತ ನಮಸ್ಕಾರ ಮಾಡುತ್ತೀವಿ. ಮತ್ತೆ ಮೂಲ ರೂಪ ಕಟ್ಟಿಗೆನಕಾಯಿ ಹೊಡೆಯೋದೇನು? ಆ ಮೂಲ ರೂಪ ಇಂದ್ರದೇವ ನೋಡಿ ನೀನು ಬಾ ಹೋಗು ಅಂತ ಕರೆಯೋದು, ದೇವತೀರ್ಥರಿಗೆ ಅಡ್ಡಬಿದ್ದು ನಮಸ್ಕಾರ ಮಾಡೋದು, ಇದೆಲ್ಲಿ ನ್ಯಾಯ ಅಂತ ಕೇಳುತ್ತಾರೆ. ಆದ್ದರಿಂದ ಇಂದ್ರದೇವರನ್ನ ಸ್ವಾಮಿ ರಕ್ಷಣೆ ಮಾಡಿದ. ದ್ವಿತೀಯ ದೇವಿ ಏನು ನಮ್ಮಂತೆ ದಡ್ಡಳಲ್ಲ, ಆಕೆಯು ಮಹಾಜ್ಞಾನಿ. ಹೊಟ್ಟೆ ಒಳಗಿಂದ ಇಂದ್ರದೇವರು ಹೊರಗೆ ಬಂದು 49 ಜನ ಒಳ್ಳೆ ಹೊಳಿತಾ ಇದ್ದಾರೆ. ಅವರಿಂದ ಕೂಡಿಕೊಂಡು ಬಂದರೆ ಯಾರು ಇಂದ್ರ ಅಂತ ಕೇಳುತ್ತಾಳೆ. ನಿನ್ನ ಮಕ್ಕಳೇ ತಾಯಿ, ನನ್ನ ತಮ್ಮಂದರಾಗಿದ್ದಾರೆ ಅಂದ್ರೆ ನನ್ನ ಹೊಟ್ಟೆ ಸಾರ್ಥಕ ಆಯಿತು ಅಂತ ಹೇಳುತ್ತಾಳೆ. ಆಕೆ ಗೊತ್ತಿಲ್ವಾ, ಒಂದು ವೇಳೆ ಇಂದ್ರ ಕೊಲ್ಲಲಿಕ್ಕೆ ಹೋಗಿದ್ದಾಗಿದ್ರೆ ಇಂದ್ರನಿಗೆ ಶಾಪ ಹಾಕ್ತಿದ್ಲು ಹಾಳಾಗಿ ಹೋಗು ಅಂತೇಳಿ, ಎಂದೂ ಹಾಗೆ ಮಾಡಲಿಲ್ಲ ಆಕೆ. ಆದ್ದರಿಂದ ಇಂದ್ರದೇವರನ್ನ ಭಗವಂತ ರಕ್ಷಣೆ ಮಾಡಿದ. ಮುಂದೆ ಮತ್ತು ಬರ್ತಾ ಇದೆ. ಇಂದ್ರನಿಗಾಗಿ ದೇವರು ಸದಾ ದೈತ್ಯರನ್ನ ಕೊಲ್ಲತಾ ಇದ್ದಾನೆ, ಅದು ಸರಿಯೋ ತಪ್ಪಲ್ಲವೇ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡುತ್ತಾ ಇದ್ದಾರೆ, ಭಗವಂತನಿಗೆ ಎಂದೂ ಕೂಡ ವೈಷಮ್ಯ ಇಲ್ಲ, ಸಮನಾಗಿದ್ದಾನವ. ಸಮಃ ಪ್ರಿಯಃ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ, ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧಿ ವಿಷಮೋ ಯಥಾ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮೂರು ಗುಣಗಳಿವೆ, ಸತ್ವಗುಣ ರಜೋಗುಣ ತಮೋಗುಣ. ಸತ್ವಗುಣಕ್ಕೆ ಉನ್ನಾಹ ಕಾಲ ಬಂದಾಗ ದೇವತೆಗಳನ್ನ ಋಷಿಗಳನ್ನ ಮೇಲಕ್ಕೆ ತರ್ತಾನೆ. ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಅಸುರರನ್ನ ತರ್ತಾನೆ. ತಮೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಯಕ್ಷರು ರಾಕ್ಷಸರನ್ನ ಮೇಲಕ್ಕೆ ತರ್ತಾನಯ್ಯ. ಇದಕ್ಕೆ ದೃಷ್ಟಾಂತವಾಗಿ ಒಂದು ಮಾತನ್ನು ಹೇಳುತ್ತಾರೆ. ಧರ್ಮರಾಜ ರಾಜಸೂಯ ಯಾಗವನ್ನ ಮಾಡುವಾಗ ಅಲ್ಲಿ ವಿಶೇಷವಾಗಿ ಶಿಶುಪಾರಣ ಶಿಲವನ್ನ ಕತ್ತರಿಸಿದರೆ ಭಗವಂತ, ಶಿಶುಪಾರಣೆಯಿಂದ ಒಂದು ಜ್ಯೋತಿ ಹೊರಟು ಭಗವಂತನ ಪಾದವನ್ನ ಸೇರಿತು. ಸಾಯುಜ್ಯ ಮೋಕ್ಷವನ್ನ ಪಡೆಯುತ್ತಾ ಇದ್ದಾನೆ. ಸದಾ ಬೈಯುವಂತವನಿಗೆ ಸಾಯುಜ್ಯ ಮೋಕ್ಷ ಹೇಗೆ ಅಂದಾಗ ಅವಾಗ ಹೇಳುತ್ತಾರೆ, ಇವರಿಬ್ಬರು ಯಾರೋ ಅಲ್ಲ, ಶಿಶುಪಾಲ ದಂತವಕ್ರರು, ಹರಿಯ ಪಾರ್ಶ್ವದರಯ್ಯ, ಸನಕಸನಂದನಾದಿಗಳ ಶಾಪಕ್ಕೆ ತುತ್ತಾಗಿ ಹೀಗೆ ಬಂದಿದ್ದಾರಷ್ಟೇ ಅಂತ ಹೇಳುತ್ತಾ, ಅದರಲ್ಲಿ ಹಿರಣ್ಯಾಕ್ಷ ವರಾಹರೂಪಿ ಹರಿಯಿಂದ ಮೃತನಾದ ನಂತರ ಹಿರಣ್ಯಕಶಿಪು ಮಗನನ್ನ ಕೊಲ್ಲಲಿಕ್ಕೆ ಹೋಗಿ ತಾನು ಸತ್ತ ಅಂದು. ಅದು ಹೇಗೆ ಅಂದಾಗ, ಆ ವಿಶೇಷವಾಗಿರತಕ್ಕಂತಹ ಹಿರಣ್ಯಕಶಿಪು ತನ್ನ ತಮ್ಮನಾದ ಹಿರಣ್ಯಕ್ಕೆ ಸತ್ತದಕ್ಕೆ ಸಿಟ್ಟಾಗಿ ಎಲ್ಲರನ್ನ ಕರೆದು ಈ ಬ್ರಾಹ್ಮಣರನ್ನ ಯಜ್ಞಗಳನ್ನ ಗೋವುಗಳನ್ನ ಧ್ವಂಸ ಮಾಡಿ ಇದರಿಂದ ಹರಿಬಲಿಷ್ಠನಾಗಿದ್ದಾನೆ, ಅವನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡುತ್ತಾ ಇತ್ತ. ತನ್ನ ತಾಯಿಗೆ ತಾಯಿ ತನ್ನ ತಮ್ಮನ ಹೆಂಡತಿ ಮಕ್ಕಳಿಗೆ ಉಪದೇಶ ಕೊಟ್ಟ, ಯಾರೂ ಸಾಯಲ್ಲ,
ಜೀವನಿಗೆ ಸಾವಿಲ್ಲ, ತಮ್ಮ ಹಿರಣ್ಯಾಕ್ಷ ಸತ್ತಿಲ್ಲ ಅಂತ ಉಪದೇಶ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ ಅಂತ ಅದ್ಭುತವಾದ ತತ್ವಜ್ಞಾನದ ಉಪದೇಶವನ್ನ ಕೊಟ್ಟು ತಪಸ್ಸಿಗೆ ಹೊರಟು ಬ್ರಹ್ಮದೇವರನ್ನ ಮೆಚ್ಚಿಸಿದ. ಒಂದೇ ಹೆಬ್ಬೆರಳಿನ ಒಂದೇ ಪಾದದ ಹೆಬ್ಬೆರಳಿನ ಮೇಲೆ ನಿಂತು 100 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಬ್ರಹ್ಮದೇವರನ್ನ ಮೆಚ್ಚಿಸಿ ವರ ಪಡೆಕೊಂಡು ಬಂದ. ಸಾವಿಲ್ಲದ ವರ ಅಂದ್ರೆ ಹೊರಗೂ ಬೇಡ, ಒಳಗೂ ಬೇಡ, ಮೇಲೂ ಬೇಡ, ಕೆಳಗೂ ಬೇಡ, ಹೌದಾ, ಹಗಲೂ ಬೇಡ, ರಾತ್ರಿ ಬೇಡ, ಪ್ರಾಣ ಇದ್ದದ್ದರಿಂದ ಬೇಡ, ಪ್ರಾಣ ಇಲ್ಲದ್ದರಿಂದ ಬೇಡ, ನೀವು ಸೃಷ್ಟಿ ಮಾಡಿದ ಯಾರಿಂದಲೂ ಬೇಡ ಅಂತ ವರವನ್ನ ಪಡೆಕೊಂಡು ತಿರುಗಿ ಬಂದು ಎಲ್ಲವನ್ನ ತಾನು ಕಬಳಿಸಿ ನಿಂತ. ಅಂಥ ಆತನಿಗೆ ಮಕ್ಕಳಿದ್ದರಯ್ಯ, 4 ಜನ ಮಹಾನುಭಾವರು, ಅದರಲ್ಲಿ ಪ್ರಹ್ಲಾದ ಜ್ಯೇಷ್ಠ ಶ್ರೇಷ್ಠ. ಅಂಥ ಪ್ರಹ್ಲಾದ ರಾಜರನ್ನ ಚಂಡಾಮರ್ಕರ ಶಾಲೆಗೆ ಹಾಕಿದಾಗ ಚಂಡಾಮರ್ಕರ ಶಾಲೆಯಲ್ಲಿ ತ್ರಿವರ್ಗದ ಪಾಠ, ಧರ್ಮ ಅರ್ಥ ಕಾಮ, ಮೋಕ್ಷದ ಪಾಠವೇ ಇಲ್ಲ. ಯಾಕೆ? ಹಿರಣ್ಯಕಶಿಪು ನಾನೇ ಮೋಕ್ಷ ಕೊಡುತ್ತೇನೆ, ನನ್ನ ಹತ್ರ ಇರೋದೇ ಮೋಕ್ಷ ಅಂದವ. ಅದಕ್ಕೆ ಆ ಹಿರಣ್ಯಕಶಿಪುವಿನ ಆ ಶಾಲೆಯಲ್ಲಿ ಓದಿದ ಪ್ರಹ್ಲಾದರಾದರಿಗೆ ಓದು ಹತ್ತಲಿಲ್ಲ. ಯಾಕೆ? ಹತ್ತಿಸಿಕೊಳ್ಳಿಲ್ಲ ಅವರು. ಯಾಕೆ? ನಸಾಧು ಮೇನೆ ಸ್ವರೂಪ ಅಸದ್ಗ್ರಹಶ್ರಯಂ, ತಪ್ಪಾದ ತಿಳುವಳಿಕೆ ಇದು ಅಂತ ತಿಳಿದ್ರು. ಸರಿ, ಒಂದ್ ದಿವಸ ಅವರಪ್ಪನ ಹತ್ರ ಕರ್ಕೊಂಡು ಬಂದ್ರೆ, ಅಯ್ಯ ಪ್ರಹ್ಲಾದ, ಅನುಚ್ಚತಾಂ ತಾತ ಮನ್ಯತೆ ಸಾಧು ಯದ್ಭವಾನ್, ನೀನು ಯಾವುದು ಒಳ್ಳೆದು ಅಂತ ತಿಳಿದಿದ್ಯೋ ಅದನ್ನು ಹೇಳು ಅಂದಾಗ, ತತ್ ಸಾಧು ಮನ್ಯೇ ಅಸುರವಲ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಬಂಧ ಕುಪಂ ವನಂ ಗತೋ ಯದ್ಧರಿಮಶ್ರಯೇತ. ವನಕ್ಕೆ ಹೋಗಿ ಹರಿಯ ಪಾದವನ್ನ ಸೇವಾ ಮಾಡುವುದು ಉತ್ತಮ ಅಂದಾಗ ನಕ್ಕು ಕಳಿಸಿದ, ಇವನನ್ನ ಸ್ವಲ್ಪ ಸರಿ ಮಾಡಿ ಅಂತ. ಮತ್ತು ಗುರುಗಳು ಅವು ತ್ರಿವರ್ಗದ ಪಾಠವನ್ನ ಹೇಳಿದರೆ, ತಿರುಗಾ ಕರ್ಕೊಂಡು ಬಂದರೆ, ಮತ್ತು ಪ್ರಶ್ನೆ ಮಾಡಿದರೆ ಉತ್ತರ ಕೊಟ್ರು. ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇದು ಪುಂಸಾರ್ಪಿತೋ ಪುಂಸಾರ್ಪಿತ ವಿಷ್ಣೋಹ ಭಕ್ತಿಶ್ಚೇನ್ ನವಲಕ್ಷಣ. 9 ಲಕ್ಷಣಗಳಿಂದ ಕೂಡಿರತಕ್ಕಂತಹ ಭಕ್ತಿ ಯಾವ ಅಧ್ಯಯನದಿಂದ ಬರುತ್ತೋ ತನ್ಮನ್ಯೇ ಅಧೀತಮುತ್ತಮ್, ಆ ಅಧ್ಯಯನ ಶ್ರೇಷ್ಠ ಅಂದಾಗ ತುಂಬಾ ಸಿಟ್ಟಿನಿಂದ ಇವನನ್ನ ಕೊಂದು ಬಿಡಿ ಎಂದಾಗ ನಾನಾ ಉಪಾಯಗಳಿಂದ ಕೊಲ್ಲಲಿಕ್ಕೆ ನೋಡಿದರೆ ಸಾಯಲಿಲ್ಲ. ಭಗವಂತ ರಕ್ಷಣೆ ಮಾಡಿದ. ಅವಾಗ ತಲೆ ಹಿಡಿಕೊಂಡು ಕೂತಾಗ ತಿರುಗಾ ಕರ್ಕೊಂಡು ಹೋದರು ಪಾಠಶಾಲೆಗೆ. ಕರ್ಕೊಂಡು ಹೋದರೆ ಅಲ್ಲಿರುವ ದೈತ್ಯ ಬಾಲಕರಿಗೆಲ್ಲ ಉಪದೇಶ ಕೊಟ್ಟ. ಕೌಮಾರೇ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಹೇಳಿದಾಗ, ಅಲ್ಲಯ್ಯ ನಿನಗೆಲ್ಲಿಂದ ಬಂತು ಈ ಪಾಠ ಅಂದಾಗ, ನಮ್ಮ ಅಮ್ಮನ್ನ ಇಂದ್ರದೇವರು ಕರ್ಕೊಂಡು ಹೋಗ್ತಾ ಇದ್ರೆ, ನಮ್ಮ ಅಪ್ಪ ತಪಸ್ಸಿಗೆ ಹೋದಾಗ ಎಲ್ಲರನ್ನ ಗೆದ್ದು ನಮ್ಮ ತಾಯಿನ ಕರ್ಕೊಂಡು ಹೋಗ್ತಾ ಇದ್ರೆ, ನಾರದರು ಬಿಡಿಸಿ ಕರ್ಕೊಂಡು ಬಂದ್ರು, ನಾರದರ ಆಶ್ರಮದಲ್ಲಿ ನನ್ನ ತಾಯಿ ಇರುವಾಗ ಇಚ್ಛಾ ಪ್ರಸೂತಿ ವರವನ್ನ ಪಡೆದ್ಲು. 100 ವರ್ಷಗಳ ಕಾಲ ಗರ್ಭ, 100 ಅಂದ್ರೆ ನಮ್ಮದಲ್ಲ, ದೇವತಾ ವರ್ಷಗಳು ಅಂದರೆ 36,000 ವರ್ಷಗಳ ಕಾಲ ಗರ್ಭವನ್ನ ಧಾರಣೆ ಮಾಡಿದ್ದಾಕೆ. 8 ವರ್ಷಗಳ ಅನಿಮ್ಯಾಜಿನೇಬಲ್ ನಮಗೆ, 9 ತಿಂಗಳ ತುಂಬು ಗರ್ಭಿಣಿ, ಇನ್ನೇನು ಹಡಿಯಬೇಕಂತಿದ್ದವಳು 36,000 ವರ್ಷಗಳ ಕಾಲ ಗರ್ಭಧಾರಣೆ ಮಾಡಬೇಕು ಅಂದ್ರೆ ಸಾಧ್ಯವೇನ್ರಿ? ನಿಮಗೆಲ್ಲ ಗೊತ್ತು ಹೇಗಿರುತ್ತೆ ಅಂತ ಅಲ್ವೇ ಅಂತಹದ್ದು. ಮತ್ತ ಹೊತ್ತೇನು ಮಾಡಿದ್ದು ಅಂದ್ರೆ, 36,000 ವರ್ಷಗಳ ಕಾಲ ಒಳಗಿರುವ ಕೂಸಿಗೆ ಪಾಠ ಮಾಡಿದ್ರು ನಾರದರು. ನಾವು 10 ವರ್ಷ 12 ವರ್ಷಕ್ಕೆ ಮಹಾದಿಗ್ಧಂದಿ ಪಂಡಿತಗಳನ್ನು ಬರ್ತೇವೆ, 36,000 ವರ್ಷದ ಪಾಠ ಆದರೆ ಅನುಭವದ ಪಾಠ, ಅದೆಂಥ ಜ್ಞಾನ ಇರಬೇಕು. ಅದನ್ನು ಹೇಳಿದಾಗ ಎಲ್ಲರೂ ನಂಬಿ ದೇವರ ಧ್ಯಾನ ಮಾಡುವಾಗ ತಿರುಗಾ ಕರ್ಕೊಂಡು ಬಂದ್ರು, ನಿಮ್ಮ ಒಬ್ಬ ಮಗನಿಂದ ಎಲ್ಲಾ ದೈತ್ಯ ಕುಲ ಹಾಳಾಗ್ತಾ ಇದೆ ಅಂದಾಗ ಅವಾಗ ಹೇಳುತ್ತಾನೆ, ನಿನ್ನ ದೇವ ಎಲ್ಲಿದ್ದಾನು? ಎಲ್ಲಿಲ್ಲ, ಎಲ್ಲಾ ಕಡೆ ಇದ್ದಾನೆ. ಹೌದಾ? ಎಲ್ಲಾ ಕಡೆ ಇದ್ದಾನೆ. ಹಾಗಾದರೆ ಎಲ್ಲಿ ಕಂಬದಲ್ಲಿ ತೋರುವಂತ ಕಂಬವನ್ನ ಮುಷ್ಟಿಯಿಂದ ಹೊಡೆದಾಗ ಸ್ವಾಮಿ ಹೊರಗೆ ಬರ್ತಾ ಇದ್ದಾನೆ. ಸತ್ಯಂ ವಿಧಾತು ನಿವೃತ್ತ ಭಾಷಿತ ವ್ಯಾಪ್ತಿಂಚ ಭೂತೇಶ್ ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಹಾಗೆ ಮೃಗವೂ ಅಲ್ಲ, ಮನುಷ್ಯನೂ ಅಲ್ಲ, ಆನಂದಮಯವಾದ ರೂಪ ಅದು. ಅವಾಗವಾಗ ಏನೋ ಬಂದದ್ದಲ್ಲ,
ಅದಕ್ಕೆ ಹೇಳುತ್ತಾರೆ ಪ್ರಹ್ಲಾದರಾಜರಿಗೆ ಹೊಟ್ಟೆಯಲ್ಲಿರುವಾಗ ಕೊಟ್ಟ ಮಂತ್ರ ಯಾವುದು? ನರಸಿಂಹ ಮಂತ್ರ. ನರಸಿಂಹ ರೂಪ ಅನಾದಿಯಿಂದ ಇದೆ, ಅದು ಈಗ ಹೊರಬಂದಿದೆ ಅಷ್ಟೇ, ಇವನ ನೆಪ ಮಾಡಿಕೊಂಡು ಹೊರಬಂದಿದೆ. ಅದಕ್ಕೆ ನರಸಿಂಹ ಬಂದ, ಮಧ್ಯಾಹ್ನ ಹೊರಬಂದ ಸ್ವಾಮಿ ಸಂಜೆವರೆಗೂ ಅವನು ಸರಿ ಯುದ್ಧ ಮಾಡಿದ. ಯಾಕೆ? ದೈತ್ಯರಿಗೂ ಚೂರು ಮೋಹ ಕೊಡಬೇಕಾಗಿದೆ, ನಾವೂ ಯುದ್ಧ ಮಾಡಲಿಕ್ಕಾಗುತ್ತೆ ಅಂತ. ಕೊನೆಗೆ ಸಂಜೆಯ ಕಾಲದಲ್ಲಿ ದ್ವಾರದಲ್ಲಿ ತನ್ನ ತೊಡೆಗಳ ಮೇಲೆ ಅವನನ್ನ ಹಾಕಿಕೊಂಡು ಲದಾರ ಲೀಲೆಯ ಸೀಳಿ ಹಾಕಿದ. ನಂತರ ಪ್ರಹ್ಲಾದ್ ಎಲ್ಲಾ ದೇವತೆಗಳು ಸ್ತೋತ್ರ ಮಾಡುತ್ತಾ ಇದ್ದಾರೆ, ಯಾರ ಸ್ತೋತ್ರಕ್ಕೂ ಬಗ್ಗಲಿಲ್ಲ ಸ್ವಾಮಿ. ಲಕ್ಷ್ಮೀದೇವಿ ಹೇಳುತ್ತಾಳೆ, ಬ್ರಹ್ಮದೇವರು ಹೇಳುತ್ತಾರೆ, ಯಾರಿಗಾಗಿ ಬಂದಿದ್ದಾನೋ ಅವರೇ ಬರಬೇಕು. ಅದಕ್ಕೆ ಅಲ್ಲ, ಸಿಟ್ಟು ಯಾಕೆ ಕಡಿಮೆ ಮಾಡಿಲ್ಲ ನರಸಿಂಹ ಅಂದ್ರೆ? ಸಿಟ್ಟೇ ಇಲ್ಲ ಅವನಿಗೆ. ಕುಟಿಲ ದ್ವೇಷದವ ನೀನಲ್ಲ, ನಿನ್ನ ಅರ್ಭಟ ಗಂಗಿದರು ಸುರರೆಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ಕುಟಿಲವಾದ ದ್ವೇಷಾದಿಗಳಿಲ್ಲಯ್ಯ, ಕೋಪವೇ ನಿನ್ನಲ್ಲಿ ಇಲ್ಲ, ನಗನ ಮಾಡಿದೆಯೋ ಲಕ್ಷ್ಮಿಯೇನಲ್ಲ ಅಂದ್ರು. ಸರಿ, ಪ್ರಹ್ಲಾದರಾಜರು ಬಂದು ವಿಶೇಷವಾಗಿ ನಮಸ್ಕಾರ ಮಾಡಿದ ಕೂಡಲೇ ಸಣ್ಣಗಾದ ನರಸಿಂಹ ಸ್ತೋತ್ರವನ್ನು ಕೇಳುತ್ತಾನೆ. ಬ್ರಹ್ಮಾದಯ ಸುರಗಣಾಹ ಮುನಯೋತ ಸಿದ್ಧಾಹ ಸತ್ವೈಕತಾನ ಮತಯಃ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇ. ಉಗ್ರಜಾತಿಯಾದ ನಾನು ನಿನ್ನ ಏನು ಸ್ತೋತ್ರ ಮಾಡಲಿಕ್ಕಾಗುತ್ತಯ್ಯ? ಬ್ರಹ್ಮಾದಿ ದೇವತೆಗಳಿಗೆ ನಿನ್ನ ಸ್ತೋತ್ರ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ತುಂಬಾ ಸ್ತೋತ್ರ ಮಾಡಿದರೆ ಭಗವಂತ ಮೆಚ್ಚಿದ. ವರ ಕೇಳು ಅಂದಾಗ, ವರ ಬೇಡಿ ನಿನ್ನ ಭಕ್ತಿ ಮಾಡುವ ವ್ಯಾಪಾರಿ ನಾನಲ್ಲ ಅಂದ್ರು. ಆದರೆ ದೊಡ್ಡವ ಕೇಳಿದ್ಯಾ? ಕೇಳುತ್ತೇನೆ. ಏನು ವರ? ನನ್ನಲ್ಲಿ ಏನಾದರೂ ಗೊತ್ತಿಲ್ಲದೆ ಕಾಮನೆಗಳಿದ್ದರೆ ತೆಗೆದು ಹಾಕು ಹರಿಯೇ ಅಂದು ಅಂತ ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಿದ ನರಸಿಂಹ ಬ್ರಹ್ಮದೇವರಿಗೆ ಹೇಳಿದ, ಈ ತರ ವರ ಕೊಡಬೇಡಿಯ ದುಷ್ಟರಿಗೆ ಅಂತ ಹೇಳಿ ಸ್ವಾಮಿ ಅದೃಶ್ಯನಾಗಿ ಹೋಗ್ತಾಯಿದ್ದಾನೆ. ತದನಂತರ ಮತ್ತು ಬರ್ತಾ ಇದೆ. ಏನು ವಿಶೇಷವಾದ ಚರಿತ್ರ ಅಂದರೆ ಹೇಳ್ತಾ ಇದ್ದಾರೆ, ತ್ರಿಕೂಟ ಪರ್ವತ, ಮೂರರ ಕೂಟ ಇರುವಂತಹ ಪರ್ವತ ಯಾವುದು ಅಂದ್ರೆ ಈ ಶರೀರವೇ. ಸತ್ವಗುಣ ರಜೋಗುಣ ತಮೋಗುಣ, ಇಲ್ಲಿಗೆ ಬಂದ ಆನೆ ಜೀವ, ಅದರ ಹಿಂಡ್ ಯಾವುದು? ಅಹಂಕಾರ ಮಮಕಾರಗಳೇ ಹಿಂಡು. ಅದರಿಂದ ಕೂಡಿಕೊಂಡು ಬಂದಿರತಕ್ಕಂತಹ ಇವನನ್ನ ಮೊಸಳೆ ಹಿಡಿಯುತ್ತೆ. ಗರ್ವವೆಂಬ ಮೊಸಳೆ, ಅಹಂಕಾರವೆಂಬ ಮೊಸಳೆ ಹಿಡಿದಾಗ ಅದರಿಂದ ರಕ್ಷಣೆ ಮಾಡುವಂತ ದೇವರನ್ನ ಕೂಗಿ ಕರೆದರೆ ದೇವ ಬಂದು ಈ ಜೀವಿಯ ಅಹಂಕಾರ ಮಮಕಾರಗಳನ್ನ ಸುದರ್ಶನ ಚಕ್ರದಿಂದ, ಅಂದರೆ ಸುದರ್ಶನ ಶಾಸ್ತ್ರ ಚಕ್ರದಿಂದ ಕತ್ತರಿಸಿ ಜೀವನಿಗೆ ಅನುಗ್ರಹ ಮಾಡುತ್ತಾನೆ. ಅದು ನಿಜವಾದ ಅಧ್ಯಾತ್ಮ ಗಜ ಅಂದ್ರೆ ಮೋಕ್ಷ. ಸದ್ಯಕ್ಕಂತೂ ಆನೆ ಬಂದಿದೆ, ಹಿಂಡಿನಿಂದ ಕೂಡಿ ಬಂದಿದೆ. ಬಂದು ಅಲ್ಲಿ ವರುಣ ದೇವರ ಉದ್ಯಾನವನ ಋತುಮತು ಅಂತ, ಅಲ್ಲಿ ಒಳ್ಳೆ ಸರೋವರ. ಆ ಸರೋವರಕ್ಕೆ ಇಳಿದಾಗ ಮೊಸಳಿಗೆ ತುಂಬಾ ತೊಂದರೆ ಆಯ್ತಂತೆ. ಯಾಕೆ ಅಂದ್ರೆ ನೀರನ್ನೆಲ್ಲ ಕದರಿ ಹಾಕ್ತಾ ಇದ್ರೆ. ಅದಕ್ಕೆ ವೃಷಾಗ್ರಹೀತು, ಅಷ್ಟು ಆನೆಗಳಿರುವಾಗ ಇದನ್ನೇ ಯಾಕೆ ಹಿಡಿಯಿತು? ಎದುರಿಚ್ಛೆಯ ಭಗವಂತನ ಇಚ್ಛೆಯಿಂದ ಅಂದ್ರು. ಹಿಡಿಯಿತು, ನೀರಲ್ಲಿ ಮೊಸಳೆ ಬಲ ಜಾಸ್ತಿ, ಸಾವಿರ ವರ್ಷಗಳ ಕಾಲ ಯುದ್ಧ ನಡೆಯಿತು, ನಾನಿದ್ದೇನೆ ನನ್ನವರಿದ್ದಾರೆ ಈ ಎರಡೂ ಇತ್ತು, ನನ್ನವರು ದೂರ ಆದರೂ ನಾನಿದ್ದೇನೆ ಎಂಬುದು ದೂರ ಆಯಿತು, ಶಕ್ತಿ ಕಡಿಮೆ ಆಯಿತು. ಕೊನೆಗೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಭಗವಂತನ ಸ್ತೋತ್ರ ಮಾಡಿದಾಗ ಸ್ವಾಮಿ ಬಂದ, ಚಕ್ರದಿಂದ ಮೊಸಳೆಯನ್ನ ಕತ್ತರಿಸಿ ಮೊದಲದಕ್ಕೆ ಸದ್ಗತಿ ಕೊಟ್ಟ. ಯಾಕೆ? ಭಕ್ತನ ಪಾದ ಹಿಡಿದದ್ದಕ್ಕೆ. ನಂತರ ಆ ಆನೆಗೆ ಅನುಗ್ರಹ ಮಾಡುತ್ತಾನೆ. ಆನೆ ಜನ್ಮ ಸ್ತಬ್ಧ, ದೇವರ ನೆನಪು ಹೇಗೆ ಬಂತು ಆನೆಗೆ ಅಂತ ಹೇಳಿದಾಗ, ಆನೆಗೆ ನೆನಪು ಬಂದದ್ದು ಹೀಗಯ್ಯ ಅಂತ. ಇಂದ್ರದ್ಯುಮ್ನ ಮಹಾರಾಜ, ದೊಡ್ಡವರು ಬಂದರೆ ಪೂಜಾ ಕಾಲಕ್ಕೆ ಏಳದೇ ಇದ್ದದ್ದಕ್ಕೆ ಆನೆಯಾಗಿ ಹುಟ್ಟಿ ಆ ಹರಿ ಅರ್ಚನಾ ಪ್ರಭಾವದಿಂದ ಆ ಅಚ್ಚಳಿಯದ ಹಿಂದಿನ ನೆನಪಿನಿಂದ ವಿಶೇಷವಾಗಿ ದೇವರ ಸ್ಮರಣೆ ಮಾಡಿದ ಅಂತ ತಿಳಿಸಿಕೊಟ್ಟು, ದೇವದೈತ್ಯರ ಸಂಗ್ರಾಮದಲ್ಲಿ ದೈತ್ಯರಿಗೆ ಮೇಲುಗೈ ಆಗುವಾಗ ಭಗವಂತನ ಪ್ರಾರ್ಥನೆ ಮಾಡಿದರೆ ಎಲ್ಲರಿಗೂ ಹೇಳುತ್ತಾರೆ. ದೈತ್ಯರ ಜೊತೆಗೆ ಸಂಧಾನ ಮಾಡಿಕೊಂಡು ಮಥನ ಮಾಡಿ ಕ್ಷೀರಾಬ್ಧಿಯನ್ನು ಅಮೃತ ಬರುತ್ತೆ ಕುಡಿಯಿರಿ ಎಂದರು. ಆವಾಗ ಸಮೃದ್ಧರ ಮಥನವನ್ನ ಮಂದರ ಪರ್ವತವನ್ನೇ ತಂದಿಟ್ಟು ಮಥನ ಮಾಡುತ್ತಾ ಇದ್ದರೆ ಆ ಅಮೃತ ಕಲಶ ಮೇಲಕ್ಕೆ ಬರುತ್ತಾ ಇದೆ. ಅಲ್ಲಿ ಭಗವಂತ
ಕಳೆದ ಕೂರ್ಮನಾಮಕನಾಗಿ ತಾನೇ ಹಿಡಿದ, ಮೇಲೆ ಅಜಿತನಾಮಕನಾಗಿ ತಾನೇ ಹಿಡಿದ, ನಂತರ ಎಲ್ಲಾ ರೂಪಗಳಿಂದ ಎಲ್ಲರಲ್ಲಿ ಪ್ರವೇಶ ಮಾಡಿ ಎಲ್ಲರಿಂದ ಸಮುದ್ರ ಮಥನವನ್ನ ತಾವು ಮಾಡಿಸಿದ, ಅಮೃತ ಮಥನವನ್ನ ಅಮೃತ ಕಲಶವನ್ನ ಹಿಡಿದು ತಾನೇ ಧನ್ವಂತರಿಯಾಗಿ ಬಂದು ದುಷ್ಟರಾದ ದೈತ್ಯರು ಅದನ್ನ ಕದಿಯಲಿಕ್ಕೆ ನೋಡಿದರೆ ಬಿಟ್ಟುಕೊಟ್ಟ. ಮೋಹಿನಿಯಾಗಿ ತಾನೇ ಬಂದ, ದೈತ್ಯರನ್ನ ಮೋಹ ಕೊಟ್ಟು ತಾನೇ ವಿಶೇಷವಾಗಿರತಕ್ಕಂಥ ದೇವತೆಗಳಿಗೆ ಅಮೃತಪಾನ ಮಾಡಿಸಿ ಶಂಖಚಕ್ರಧಾರಿಯಾಗಿ ನಿಂತ ಅಂದರು. ಅಂಥ ಕಾಲಕ್ಕೆ ತಿರುಗಾ ಯುದ್ಧ ಆದರೆ ಬಲಿಮಹಾರಾಜ ಪ್ರಾಣವನ್ನ ಕಳೆಕೊಂಡು ಬೀಳತಾ ಇದ್ದಾನೆ ವಜ್ರಾಯುಧದ ಪೆಟ್ಟಿಗೆ. ಅವರನ್ನ ತಿರುಗಾ ಬದುಕಿಸ್ತಾ ಇದ್ದಾರೆ ಯಾರು? ಶುಕ್ರಾಚಾರ್ಯ. ಅದಕ್ಕೆ ತನ್ನ ಸರ್ವವನ್ನು ಸಮರ್ಪಣೆ ಮಾಡಿಕೊಂಡ ಗುರುಗಳಿಗೆ. ಅವಾಗ ಬ್ರಾಹ್ಮಣರ ಶಕ್ತಿ ಎಂಥದ್ದು, ತಮ್ಮ ತಪಸ್ಸನ್ನೆಲ್ಲ ಆತನಿಗೆ ಧಾರೆ ಎರೆದು ಕಳಿಸ್ತಾ ಇದ್ದಾರೆ. ಬೃಹಸ್ಪತಿ ಆಚಾರ್ಯ ಹೇಳುತ್ತಾರೆ ಇಂದ್ರದೇವರಿಗೆ, ಹೇ ಇಂದ್ರ, ನಿನ್ನ ಕಾಲವಲ್ಲ, ಎಲ್ಲಾ ಬ್ರಾಹ್ಮಣರ ತೇಜಸ್ಸು ನಿಂತಿದೆ ಆತನಲ್ಲಿ, ಅದು ನೀನು ಇವಾಗ ಎದುರಿಸಲಿಕ್ಕಾಗಲ್ಲ ಅಂದಾಗ ದೇವತೆಗಳೆಲ್ಲ ಅದೃಶ್ಯರಾಗಿ ಹೋಗ್ತಾ ಇದ್ದಾರೆ. ಅದಿತಿ ದೇವಿ ಪಯೋವ್ರತವನ್ನ ಮಾಡಿದರೆ ಸ್ವಾಮಿ ತಾನೇ ಪ್ರಾದುರ್ಭೂತನಾಗ್ತಾ ಇದ್ದಾನೆ ವಾಮನನಾಗಿ. ಉಪನಯನ, ನಮಗೆ ಇನ್ನೊಂದು ಕಣ್ಣು ಅವನೇ ಅಂತಾದ್ರು, ಅವನೇ ಉಪನಯನ ಮಾಡಿಸಿಕೊಂಡ ಬಲಿಯ ಯಜ್ಞವಾಟಕ್ಕೆ ನಡೆಯುತ್ತಾ ಇದ್ದಾನೆ. ನಡೆದಂತಹ ಸ್ವಾಮಿ ಮೂರು ಪಾದ ಭೂಮಿ ಕೇಳಿದ, ಎಲ್ಲ ನೀನು ದೀಪ ಕೇಳಯ್ಯ ಕೊಡ್ತೇನೆ. ಅವಾಗ ಹೇಳುತ್ತಾನೆ, ತೃಪ್ತಿ ಇಲ್ಲದಿದ್ದರೆ ಅಸಂತುಷ್ಟೋ ದ್ವಿಜೋ ನಷ್ಟ. ಬ್ರಾಹ್ಮಣನಲ್ಲಿ ತೃಪ್ತಿ ಇಲ್ಲದಿದ್ದರೆ, ನೀನು ಮೂರು ಪಾದ ಭೂಮಿ ಕೊಟ್ಟರೆ ತೃಪ್ತಿ ಇಲ್ಲದಿದ್ದಾಗ ಮೂರು ದ್ವೀಪ ಕೊಟ್ಟರು ಇನ್ನಾಬೇಕು ಅಂತಿರುತ್ತಯ್ಯ, ನನಗಿಷ್ಟು ಸಾಕು ಅಂದಾಗ ಕೊಡಲಿಕ್ಕೆ ಹೊರಟರೆ ಶುಕ್ರಾಚಾರ್ಯ ಹೇಳುತ್ತಾರೆ, ಇವನು ಸಾಮಾನ್ಯನಲ್ಲ, ವಿಷ್ಣುವೇ ಬಂದಿದ್ದಾನೆ, ನಿಂದೆಲ್ಲ ಕದ್ದು ಇಂದ್ರನೆ ಕೊಡ್ತಾನೆ ನೋಡು ಅಂತ. ಅವರ ಮಾತು ಕೇಳಿಲ್ಲ ಅಂತ ಶಾಪ ಕೊಟ್ರು, ಅದಕ್ಕೆ ಇಡೀ ಸಂಪತ್ತೆಲ್ಲ ದೂರ ಆಯಿತು. ಆದರೂ ಅಡ್ಡಿ ಇಲ್ಲ ಅಂತ ಭಗವಂತನಿಗೆ ದಾನ ಕೊಟ್ಟಾಗ, ಸ್ವಾಮಿ ಎರಡು ಅಡಿಯಲ್ಲೇ ಎಲ್ಲ ಅಳಿದ, ಮೂರನೇ ಅಡಿ ಎಲ್ಲಿ ಇಳಲಿ ಅಂತ ಬಿಡದಂತ ಸ್ವಾಮಿ ಕೇಳಿದ. ಕೊನೆಗೆ ಮಾತು ತಪ್ಪಿದ ಅಂತ ಕಟ್ಟಿ ಹಾಕಿದ. ಆ ಕಟ್ಟಿ ಹಾಕಿದ್ದು ಯಾಕೆ ಅಂದರೆ, ಹೇಳ್ತಾ ಇದ್ದ ವಿಂಧ್ಯಾವಲಿ ಹೇಳುತ್ತಾಳೆ, ಪ್ರಹ್ಲಾದರಾದರೂ ಹೇಳುತ್ತಾರೆ, ತ್ವಯೈವ ದತ್ತಂ ಪರಮೇಂದ್ರ ಮೂರ್ತಿತಂ, ನಿನ್ನ ಸೊತ್ತು ನಿನಗೆ ಕೊಡುವಾಗ ನಂದು ಅಂತ ಕೊಟ್ಟನಯ್ಯ, ಅದಕ್ಕೆ ನೀನು ಕಟ್ಟಿ ಹಾಕಿದ್ದೀಯ, ಕ್ಷಮಾ ಮಾಡು ಅಂದಾಗ ಭಗವಂತ ಸರ್ವಸ್ವ ಸಮರ್ಪಣೆ ಮಾಡಿದ್ದಾನೆ, ಇವನಿಗೆ ನಾನು ಎಲ್ಲವೂ ಕೊಡುತ್ತೇನೆ ಅಂತ ಹೇಳುತ್ತಾ ಸುತಲ ಲೋಕಾಧಿಪತ್ಯವನ್ನ ಕೊಡತಾ ಇದ್ದಾರೆ. ಅಲ್ಲ, ಸ್ವರ್ಗ ಲೋಕಾಧಿಪತ್ಯ ತೆಗೆದುಬಿಟ್ಟು ಸುತ ಎಲ್ಲೋ ಕಡಾಗ ಒಂದು ಯಾವುದು ಅಪಾರ್ಟ್ಮೆಂಟ್ ಕೊಟ್ಟಂತೆ, ಅಲ್ಲೊಂದು ಕೊಟ್ಟರೆ ಏನು ಉಪಯೋಗ? ಅದಕ್ಕೆ ಹೇಳುತ್ತಾರೆ, ಸುತಲ ಲೋಕ ಎಂಥದ್ದು ಅಂದ್ರೆ ಸ್ವರ್ಗಿವಿಹಿ ಪ್ರಾರ್ಥ್ಯಂ, ಸ್ವರ್ಗ ಲೋಕದಲ್ಲಿ ಎಷ್ಟು ಸುಖವಿರುತ್ತೋ ತಾತನಷ್ಟು ಸುಖ ಅಲ್ಲಿರುತ್ತಂತೆ. ಸ್ವರ್ಗ ಲೋಕದಲ್ಲಿರೋ ತಪಸ್ಸು ಮಾಡಿ ಕೇಳಿಕೊಳ್ತಾರಂತೆ, ಒಮ್ಮೆ ಸುತಲ ಲೋಕಕ್ಕೆ ಹೋಗಿ ಬರ್ತೇವೆ ಅಂತ. ಅದಕ್ಕೆ ಅಧಿಪತಿಯನ್ನಾಗೆ ಮಾಡಿಬಿಡ್ತಾ ಇದ್ದಾರೆ. ಇನ್ನ ಸಾಕಾಗಿಲ್ಲ ಭಗವಂತನಿಗೆ, ಇವ ತನ್ನ ತಲೆಯನ್ನೇ ತೋರಿದ, ಮೂರನೇ ಪಾದ ಎಲ್ಲಿಡಲಿ ಅಂತ ಸರ್ವ ಸಮರ್ಪಣೆ ಮಾಡಿಕೊಂಡ. ಅದಕ್ಕೆ ನಾನೇನು ಕಡಿಮೆ ಇಲ್ಲ, ನನ್ನನ್ನು ನಾನೇ ಕೊಡುತ್ತೇನೆ ಅಂತ ಬಲಿಯ ಬಾಗಿಲು ಕಾಯ್ದ. ಭಕ್ತ ವತ್ಸಲ ಸ್ವಾಮಿ, ಬಲಿಯನ್ನು ಧರಿಸಿದೋ ದೇವ ಅಂದ್ರು. ಆದ್ರೆ ದೇವರೊಂದು ಕಂಡೀಷನ್ ಹಾಕಿದ, ನಿನ್ನ ಬಾಗಿಲ ಮುಂದೆ ನಾನು ಇರಬೇಕಾದ್ರೆ ನಾನೊಬ್ಬನೇ ಕೂತೇನು ಮಾಡಲಿ, ಅದಕ್ಕೆ ಪ್ರಹ್ಲಾದ ನನ್ನ ಮುಂದೆ ಇದ್ರೆ ಇರ್ತೇನೆ ಅಂತ ಪ್ರಹ್ಲಾದನನ್ನ ಇಟ್ಟುಕೊಂಡು ನಿಂತ. ಆ ರೀತಿಯಲ್ಲಿ ಅದ್ಭುತವಾದಂತಹ ಅನುಗ್ರಹ ಮಾಡಿದ ಸ್ವಾಮಿ. ಸತ್ಯವ್ರತ ರಾಜನ ಕೈಯಲ್ಲಿ ಅರ್ಘ್ಯ ಬಿಡುವಾಗ ಚಿಕ್ಕ ಮೀನಾಗಿ ಬಂದು ದೊಡ್ಡವನಾಗಿ ಬೆಳೆದು ಸಮುದ್ರಕ್ಕೆ ಬಂದ. ಅವಾಗ ಸ್ವಾಮಿ ಹೇಳಿದ, ಈ ಪ್ರಳಯ ಕಾಲದಲ್ಲಿ ನಾನು ಬರ್ತೇನೆ, ನನ್ನ ಕೋಡಿಗೆ ನಾವೆಯನ್ನ ಕಟ್ಟಿದರೆ ಸಪ್ತರ್ಷಿಗಳು ಬರ್ತಾರೆ, ನೀನು ಬಾರಯ್ಯ ಅಂದು. ಆ ರೀತಿಯಾಗಿ ಆದರೆ ಪ್ರಳಯ ಕಾಲದ ಜಲಧಿಯಲ್ಲಿ ಅದ್ಭುತವಾದ ತತ್ವಜ್ಞಾನದ ಉಪದೇಶ ಕೊಟ್ಟ ಮೂರ್ತಿ ಮತ್ಸ್ಯ ಅಂತ. ಅಲ್ಲಿಗೆ ಅಷ್ಟಮ ಸ್ಕಂಧ ಭಾಗವತ ಪೂರ್ಣ ಆಗಿದೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. ಮೂರು ದಿನದಲ್ಲಿ ಪೂರ್ಣ ಭಾಗವತ ಕೇಳಬೇಕೆಂಬ ಬಯಕೆ, ಅದಕ್ಕೆ ಎಕ್ಸ್ಪ್ರೆಸ್ ಆಗಿ ಹೊರಡ್ತಾ ಇದೆ. Thank you.